ಇದ್ದಕ್ಕಿದ್ದಂತಿದೇನ್ ಸದ್ದು ನಿಂತಾಲಿಸಿತು ಸಭೆ ಆ ಮಹೇಂದ್ರಗಿರಿ ಶೃಂಗದಿಂದು ಮುಕು ತಿಳಿದೈತಂದುದಾಗಳೆಯೇ ಕೇಳ್ ಸಂಪಾತಿ ಚೀತ್ಕಾರ ಮಿರಿದು ಕಿವಿಗೊಳ್ವಿನವು ಸೇನಾನಿ ನೀಲನ್ ಅಂಗದ ಹನುಮಜಾಂಬವರ ಮಂತಣವನನುಮತಿಸಿ ವ್ಯಾಘ್ರೋಗ್ರವೀರನಂ ಕರೆದು ಬೆಸಸಿದ ನಿಂತು ಶರಗುಲ್ಮನಂ ಪೋಗು ನಡೆ ಚಚರಿಂ ಕೂಗಿಗರಿ ನೆಲೆಯ ನೆಚ್ಚರಿಂ ಪಡೆಯಕೊಳ್ ನಿನ್ನಾಯ್ಕ ಬೀರರೂ ಏರ್ದನ ಮಲ್ಲಗಾಳಗದ ಪುಲಿ ತನ್ನಾಯ್ದ ಕಲಿಗಳಂ ಕೂಡಿ ಕಂದರ ಕಿಳಿದ ಮಂಜು ಬೆಳ್ದರೆ ಮುಸುಕಿ ಕಣ್ಗೆ ಮರೆಯಾಗಿರ್ದುಡವು ಪಸುಳ ವಿಸಿಲ್ಯಸದಿರ್ದ ನಿರ್ಮಲದ ಅಚಲದುನ್ನತಿಗೆ ಕೂಗು ಕೇಳ್ದೆಡೆಗೆ ಬೆಟ್ಟವೇರುತ್ತೆ ಏರಿಯುಂ ಏರಿದಂತೆಲ್ಲ ವಿರಳತೆಯಾಂತು ಕಾಲ್ ಸೋಲ್ತು ಕಡೆಗೆ ಮರಮೆರಡು ಮೂರಾಗಿ ನಿಂದಡವಿಯನೆ ನೀಹಾರಮನ್ ಅನುಸರಿಸಲ್ಯಸದುದು ಮಹೇಂದ್ರಗಿರಿ ಶುಭ್ರಚೂಡಂ ಚುಂಬಿತಾಂಬರ ಸರಸ್ಫಟಿಕ ನಿರ್ಮಲಾನಿಲವಲಯ ಸಂಶೋಭಿ ಕಂಡರ ಕೂಟದೊಳ್ ಬಂಡೆಗಳೊಡನೆ ಬಂಡೆಯನೆ ತಪಂಬಡುತ್ತಿರ್ದ ಖಗವೃದ್ಧನಂ ಮಹಾಗೃಧ್ರವರನಂ ಸಂಪಾತಿಯಂ ಮಹಿಂದ ಒಂದು ಕಡೆಯಿಂದ ಬಂದಿದ್ದಾನೆ ಮಹೇಂದ್ರಗಿರಿಯ ತಪ್ಪಲಿಗೆ ತನ್ನ ಕಥೆಯನ್ನು ಅನುಭವದ ಕಥೆಯನ್ನು ಹೇಳ್ತಾ ಇದ್ದಾನೆ ಮಿಕ್ಕವರೆಲ್ಲ ಕೇಳ್ತಾ ಇದ್ದಾರೆ ಅಂಗದ ಕುಮಾರ ಅಲ್ಲಿದ್ದಾನೆ ಈ ಎಲ್ಲ ಕೇಳ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಒಂದು ಚೀತ್ಕಾರ ಕೇಳಿಸ್ತು ಏನಿದು ಶಬ್ದ ಎಲ್ಲಿಂದ ಬರ್ತಾ ಇದೆ ಈ ಕಾಡಿನಲ್ಲಿ ನಾವೆಲ್ಲರೂ ಎಲೆಯೇನೋ ಹುಡುಕೊಂಡು ಬಂದಿದ್ದೇವೆ ಇಂಥದ್ದೇನನ್ನು ಕೇಳಿಲ್ಲ ಈ ರೀತಿಯ ದನಿ ಬರೋದಕ್ಕೆ ಕಾರಣ ಏನು ಅಂತ ಅಂದ್ಕೊಂಡ್ರು ನೋಡಿದರು ಮಹೇಂದ್ರಗಿರಿಯ ಆ ತುದಿಯಿಂದ ಬುಡಕ್ಕೆ ಇಳಿಯುವ ಹಾಗೆ ಈ ದನಿ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ತಮ್ಮ ಸೈನ್ಯದಲ್ಲಿ ಅತ್ಯಂತ ಮುಖ್ಯನಾಗಿರ್ತಕ್ಕಂಥವನು ಮಲ್ಲಯುದ್ಧದಲ್ಲಿ ಅದಟನಾಗಿರ್ತಕ್ಕಂಥವನು ಶರಗುಲ್ಮ ಅಂತಕ್ಕಂಥವನು ಅವನನ್ನು ಕರೆದರು ನೋಡಪ್ಪ ಈ ದನಿ ಬರ್ತಾ ಇದೆ ನಿಜವಾಗಲೂ ಇದೊಂದು ವಿಚಿತ್ರವಾದ ದನಿ ಈ ದನಿ ಎಲ್ಲಿಂದ ಬರ್ತಾ ಇದೆ ನೀನೊಬ್ಬನೇ ಹೋಗಬೇಡ ಏನೇನಿದೆಯೋ ಗೊತ್ತಿಲ್ಲ ನಿನಗೆ ಬೇಕಾದಂಥ ಭಟ್ಟರನ್ನು ನಿನ್ನ ಜೊತೆಯಲ್ಲಿ ಕರ್ಕೊಂಡು ಅವರೆಲ್ಲರನ್ನು ಕರ್ಕೊಂಡು ನೀನು ಹೋಗು ಅಂತಂದು ಹೇಳಿದರು ಅವನು ಹೋದ ಮಲ್ಲಗಾಳಗದ ಕೂಲಿ ತಾನು ಆಯ್ದುಕೊಂಡಿರತಕ್ಕಂಥ ಅವರನ್ನು ಕಂದರಗಳನ್ನು ಇಳಿದ ಮತ್ತು ಮಂಜು ಬೀಸಿಕಿರ್ತಕ್ಕಂಥ ಜಾಗವನ್ನು ನೋಡಿದ ಎಳೆಯ ಬಿಸಿಲು ಹರಡಿರ್ತಕ್ಕಂಥ ಭಾಗವನ್ನು ನೋಡಿದ ಬೆಟ್ಟ ಏರುತ್ತಾ 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 ಅವನು ನಿಧಾನವಾಗಿ ಆ ಬೆಟ್ಟದ ತುದಿಗೆ ಬಂದ ಬೆಟ್ಟದ ತುದಿಗೆ ಬಂದರೆ ಏರ್ತಾ 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 ಮರಗಳು ಕಡಿಮೆ ಆದೋ ಒಂದು ಎರಡು ಮೂರು ನಾಲ್ಕು ಐದು ಮರಗಳು ಮಾತ್ರ ಇದ್ದೋ ಏರಿದ ಹಾಗೆ ಕಾಲು ಸೋಯಿತು ಮತ್ತು ಕಡೆಗೆ ಎರಡು ಮೂರಾಗಿ ನಿಂತಿರ್ತಕ್ಕಂಥ ಕಾಡು ಮಾತ್ರ ಕಾಣಿಸ್ತು ಆ ಗಿರಿಯ ಶಿಖರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆಕಾಶವನ್ನೇ ಮುಟ್ಟುತ್ತಾ ಇದೆ ಅದು ಬಿಳಿಯದಾಗಿರ್ತಕ್ಕಂಥ ಆ ಶಿಖರ ಆ ಶಿಖರವನ್ನು ಆ ಶಿಖರದ ತುದಿಯಲ್ಲಿ ಬಂಡೆಯಲ್ಲಿ ಒಂದು ದೊಡ್ಡ ಬಂಡೆಯ ಹಾಗೆ ಒಂದು ವ್ಯಕ್ತಿ ಕಾಣಿಸ್ತಾ ಇತ್ತು ಯಾರು ಆ ವ್ಯಕ್ತಿ ಅಂತಂದು ಹೇಳಿದರೆ ಅದು ಖಗವೃದ್ಧ ಪಕ್ಷಿರಾಜನಾಗಿರ್ತಕ್ಕಂಥವನು ಅಲ್ಲಿದ್ದಾನೆ ಮತ್ತು ಅವನು ಮಹಾಗೃಧ್ರವನ
ಅವನು ಡೇಜಗಳ ರಾಜನಾಗಿರ್ತಕ್ಕಂಥವನು. ಅವನನ್ನು ನೋಡಿದ, ಅವನು ಇನ್ಯಾರೂ ಅಲ್ಲ, ಸಂಪಾತಿ ಅಂತಕ್ಕಂಥವನು. ಸಂಪಾತಿ ಒಬ್ಬ ಸಾಮಾನ್ಯನಾದವನಲ್ಲ, ಅಸಾಮಾನ್ಯನಾದ ರಾಮಾಯಣದ ಕಥೆಯಲ್ಲಿ ಅದ್ಭುತವಾದ ಪಾತ್ರವನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಆ ಸಂಪಾತಿಯನ್ನು ಅಲ್ಲಿ ನೋಡಿದ. ನೋಡಿದ ಮೇಲೆ ಅವನನ್ನು ನೋಡಿ, ಓಹೋ, ಇವನೇ ಈ ಧ್ವನಿಯನ್ನು ಮಾಡಿರ್ತಕ್ಕಂಥವನು ಅಂತ ಹೇಳಿ ಅಂದುಕೊಂಡ. பரிதத்தி புளிந்தொடல புண்களின் எர்தயனோ விந்தையும் மேணன்னதல்பதய திசையிந்தேயும் சுருக்கி சுருண்டிர்த கங்காலதாட்சாம பீமனம் கண்டுதே தடம் படியலெந்தர குண்டுகள நெத்தி மேல்வாயுதிர்த கபிசூரரம் கை தடெது முன்னடெது தானினுடிதன் மௌனமூர்த்திய முகத முந்தாசமர்த்தரகுல்ம நுடி நின்ன பரிச்சயவன் எலெகம் ப்ருஹத்ரூபி தழுவிதடெ ஹரணகேடக்கும் அதோ நிந்திஹர் நோடல்லி ಮಿಳ್ತುಗೈ ಬೆರಳ್ಗಳೋಲ್ ಕಲ್ವಿಡಿದು ಸಾಲ್ಗೊಂಡು ಕಿಷ್ಕಿಂದೆಯನ್ನಾಳ್ವ ವಾನರ ಮಹಾನೃಪತಿಯ ಸುಗ್ರೀವನಾಳ್ ಚಳಿಗೆ ಪಕ್ಕಗೂಡ ಗೊರಗಿ ಮಾಗಿಯಳವಿಸಿಲ ಕಾಯಿಸುತ್ತಿರ್ದ ನರನವಿರ ಗರಿಮೆಯ್ಯವಂ ರೆಪ್ಪೆಯಂ ಬಿರ್ಚಿ ನಿಡು ನೋಡಿ ತೊದಲು ನುಡಿ ನುಡಿವ ಅಣುಗನಂ ನೋಳ್ಪ ಅಜ್ಜನಂದದಿಂ ಪರಿಚಯವನರಿತುಂ ಔದಾಸೀನ್ಯಮಂ ನಟಿಸಿ ಪಕ್ಕಂಗೆದರ್ದನ್ಯಂ ಮಕ್ಕಳಿರ ಮುದುಕನೆಂ ಬನ್ನಿಂ ಎನ್ನಂ ನೆಗಹಿ ಕುಳ್ತ ಬಳಿ ಕೊರದ ಪೆನ್ ನಿಮ್ಮಿಷ್ಟಮನ್ ಒರ್ವನ್ ಅಲ್ತು ಇರ್ವನ್ನಲ್ತು ಆ ಪಡೆಗೆ ಪಡೆಯ ತಾಂ ಕೈಗೆ ಕೈ ನೆರವಿತ್ತೊಡಂ ಖಗಮಿರ್ಕೆ ಹಂದಲಿಲ್ಲರೆಯ ಮೇಲುರಗಿರ್ದದರ ನೀಳ್ದ ಛಾಯುಯುಂ ಗೊಣಗಿದಂತನೆಗೆ ತಾನೆಂಬಂತೆ ಸಂಪಾತಿ ಏನ್ ಮಿಳ್ತುಗೈ ಬೆರಳುಗಳು ಕಾಣೆ ಮೆಯ್ಯ ನಲುಗಿಸಲಾರದೆಯ ಬರಿದೆ ತಿಣುಕುತ್ತಿವೆ ಶಿಥಿಲಮುಂ ಗರಿವಿಳ್ದು ಮುಪ್ಪಾದುದಂ ಮತ್ತೆ ಪ್ರಾಣವಜ್ರವ ಸೆಳೆವ ಸಾಹಸವನೊದರುತ್ತಿವೆ ತನಗೆ ತಾನೆಂದುಕೊಂಡೊಡಂ ಅದಂ ಕೇಳ್ದು ತಲೆಯಂಬಾಗಿದುದುವ ನರ ಸಮಷ್ಟಿ ಆ ಸಂಪತ್ತಿ ಅದರ ರೆಕ್ಕೆಯ ಗರಿಗಳೆಲ್ಲ ಹರಿದು ಹರಿದು ಚಿಂದಿಯಾಗಿವೆ. ನಮಗೆ ನೆನಪಿರಬೇಕು, ಅದು ಆಕಾಶದಿಂದ ನೆಲಕ್ಕೆ ಬಿದ್ದದ್ದು. ಅದು ಆಗ ಬಿದ್ದ ಸಂದರ್ಭ ಏನು ಅನ್ನೋದು ಮುಂದೆ ಬರ್ತದೆ. ಅದು ಅದನ್ನು ನಾವು ಗಮನಿಸೋಣ. ಎಲ್ಲ ಚಿಂದಿ ಚಿಂದಿಯಾಗಿರ್ತಕ್ಕಂಥ ಗರಿಯ ತುಪ್ಪು, ಗಾಯಗಳು ಮೈ ತುಂಬ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಗಾಯಗಳಾಗಿವೆ, ಎದೆಯ ನೋವು ತುಂಬಿಕೊಂಡಿದೆ, ಮತ್ತು ಅನ್ನ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಅನ್ನದ ಅಲ್ಪತೆ, ಎಷ್ಟು ಆಹಾರ ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಅದರಿಂದ ಭಾಳ ಸೊರಗಿ 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 ಅಸ್ಥಿಪಂಜರದಂತೆ ಸಂಪಾತಿಯಾಗಿದೆ. ಆ ಸಂಪಾತಿಯನ್ನು ನೋಡಿದರೆ ನೋಡ್ತಾ ಇದ್ದಂತೆ ಕಪಿ ಸೈನ್ಯಕ್ಕೆ ಅನ್ನಿಸ್ತು, ಇದೇನೋ ಒಂದು ಭಯಂಕರವಾದ ವಸ್ತುವೇ ಇರಬೇಕು ಅಂತ ಅಂದ್ಕೊಂಡು ತಾವು ಬಡಿಕೆಗಳನ್ನು ಎತ್ತಿಕೊಂಡ್ರು, ಎಲ್ಲರೂ ಕೂಡ ಕೂಡಿಕೊಂಡ್ರು. ಆಗ ಅವರು ಬರೆಯೋದಕ್ಕೆ ಅಂತೇಳಿ ಅಂದು ಬಡಿಕೆಗಳನ್ನು ಎತ್ತಿಕೊಂಡು ಬರ್ತಾ ಇದ್ದಂತೆ ಮುಂದೆ ಮುಂದೆ ಆ ಶರಗುಲ್ಮ ಬರ್ತಾ ಇದ್ದಾನೆ. ಅದನ್ನು ಹಕ್ಕಿ ಗಮನಿಸಿದೆ. ಗಮನಿಸಿದಂಥದ್ದು ಭಾಳ ಸಮಾಧಾನದಿಂದ ಹೇಳುತ್ತೆ. ಏ, ಶರಗುಲ್ಮ ಹತ್ತಿರಕ್ಕೆ ಬಂದಿದ್ದಾನೆ. ಹತ್ತಿರಕ್ಕೆ ಬಂದವನು ಸುಮ್ಮನೆ ಇಲ್ಲ. ಏ, ಹಕ್ಕಿಗಳೇ ಶ್ರೇಷ್ಠನಾಗಿರ್ತಕ್ಕಂಥವನೇ, ನೀನು ಯಾರು ಅನ್ನೋದನ್ನು ಹೇಳು, ಇಷ್ಟು ದೊಡ್ಡ ಆಕಾರ ನಿನಗಿದೆ, ಇಷ್ಟು ಬಾಡಿ ಹೋಗಿದ್ದೀಯಾ,
ಆದರೂ ನೀನೇ ಬಂಡೆ ಮೇಲೆ ಒಬ್ಬನೇ ಕೂತ್ಕೊಂಡಿದ್ದೀಯ, ಯಾರು ನೀನು ಹೇಳು? ನೀನೇನಾದರೂ ಮಾತನಾಡೋದಕ್ಕೆ ತಡ ಮಾಡೋದಾದರೆ ನೋಡು, ನನ್ನ ಕಡೆಯ ಸೈನಿಕರು ಸ್ನೇಹಿತರಿದ್ದಾರಲ್ಲ, ಎಲ್ಲರೂ ಕೂಡ ಬಡಿಗೆಗಳನ್ನು ಬಂಡೆ ಚೂರುಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಮರುಕ್ಷಣದಲ್ಲೇ ನಿಮ್ಮನ್ನೆಲ್ಲ ಪುಡಿಪುಡಿ ಮಾಡಿ ಬಿಟ್ಟುತ್ತಾರೆ. ಆದ್ದರಿಂದ ಮೊದಲು ನೀನು ಯಾರು ಅನ್ನೋದನ್ನು ತಿಳಿಸು ನಮಗೆ. ಇಲ್ಲದೇ ಇದ್ದರೆ ಕಿಷ್ಕಿಂಡಿಯನ್ನು ಆಳ್ತಕ್ಕಂಥ ನಮ್ಮ ಮಹಾರಾಜ ಇದನ್ನೆಲ್ಲ, ಆ ಅರಸನ ಸೈನಿಕರು ನಾವು, ಸಾಮಾನ್ಯರಾದವರೆಲ್ಲ ಇರು. ಚಳಿ ಬಿದ್ದಿದೆ, ಆ ಹಕ್ಕಿ ಹೇಳುತ್ತೆ, ಅಯ್ಯ ಚಳಿ ಬಹಳ ಇದೆ, ಎಳೆ ಬಿಸಿಲು ಬಿದ್ದಿದೆ, ಎಳೆ ಬಿಸಿಲು ಕಾಯಿಸ್ಕೊಳ್ತಾ ಕೂತಿದ್ದೀನಿ. ಹೀಗೆ ಕೂತಿರ್ತಕ್ಕಂಥ ಮುಪ್ಪಾದಂಥ ನನ್ನನ್ನು, ಗರಿಗಳೆಲ್ಲ ಹಾಳಾಗಿ ಹೋಗಿರ್ತಕ್ಕಂಥ ನನ್ನನ್ನು ನೀವು ನೋಡ್ತಾ ಇದ್ದೀರಿ, ನನ್ನ ರೆಪ್ಪೆ ಬಿಚ್ಚಿ ನಾನು ನಿಮ್ಮ ಕಡೆ ನೋಡ್ತಾ ಇದ್ದೇನೆ. ನಾನು ಒಂದೇ ಒಂದು ಮಾತು, ಈ ಎಳೆಯ ಮಕ್ಕಳನ್ನು ಅಜ್ಜಂದರು ನೋಡಿ ಏನು ಮಗು ಯಾಕೆ ಬಂದೆ ಅಂತ ಮಾತಾಡಿಸುವ ಹಾಗೆ ಆತ ಒಂದೇ ಒಂದು ಮಾತನ್ನು ಹೇಳ್ತಾನೆ ಉದಾಸೀನನಾಗಿ. ಅಪ್ಪ, ನೀವೆಲ್ಲ ಬಡಿಗೆ ಎತ್ಕೊಂಡಿದ್ದೀರಿ, ಬಡಿಬೇಕು ಅಂತೇಳಿ ಬಂದಿದ್ದೀರಿ, ಒಂದು ಕೆಲಸ ಮಾಡಿ, ನಾನು ಪಕ್ಕದಲ್ಲಿ ಹಿಂಗೆ ಹೊರಕೊಂಡಿದ್ದೇನೆ, ಸ್ವಲ್ಪ ನನ್ನನ್ನು ಸರಿಯಾಗಿ ಕೂರಿಸಿ, ಆಮೇಲಿಂದ ನಾನು ಮುದುಕನಾಗಿರ್ತಕ್ಕಂಥವನು, ನೀವು ನನ್ನನ್ನು ಕೂರಿಸಿದರೆ ಕುಳಿತ ಬಳಿಕ ನಾನು ನಿಮಗೆ ನಿಧಾನವಾಗಿ ನನ್ನ ಕಥೆಯನ್ನೆಲ್ಲ ಹೇಳ್ತೇನೆ. ಒಬ್ಬರು ಹೋದರು, ಇಬ್ಬರು ಹೋದರು, ಮೂವರು ಹೋದರು, ನಾಲ್ಕು ಜನ ಹೋದರು, ಇಡೀ ಗುಂಪು ಹೋಯಿತು. ಆ ಹಕ್ಕಿಯ ನೆರಳನ್ನು ಕೂಡ ಅಲುಗಾಡಿಸೋದಕ್ಕೆ ಇವರ ಕೈಯಲ್ಲಿ ಆಗಲಿಲ್ಲ. ದಣಿದು 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 ಆಯಾಸಗೊಂಡರು. ಆಗ ಆ ಹಕ್ಕಿ ತನ್ನ ಮನಸ್ಸಿನಲ್ಲೇ ತಾನು ಅಂದುಕೊಳ್ಳುತ್ತೆ, ಓಹೋ ಮೃತ್ಯುವಿನ ಕೈಯ ಬೆರಳುಗಳು ಇವರು ಅನ್ನೋ ಹಾಗೆ ಮಾತಾಡ್ತೀರಿ, ನೀವೇನೇನಪ್ಪ ಮೃತ್ಯುವಿನ ಕೈಯ ಬೆರಳುಗಳು? ಆಹಾಹಾ, ಮುಪ್ಪಾಗಿರ್ತಕ್ಕಂಥ ನಾನೊಬ್ಬನನ್ನು ಸ್ವಲ್ಪ ಅಲುಗಾಡಿಸಕ್ಕೆ ಕೂಡ ನಿಮಗೆ ಹೋಗ್ತಾ ಇಲ್ಲ, ಆದರೆ ನೀವು ಮೃತ್ಯುವಿನ ಕೈಯ ಬೆರಳುಗಳು ಇದ್ದಂತೆ ಇರ್ತಕ್ಕಂಥವ್ರು. ಆಯಿತು ಬಿಡಪ್ಪ, ಆಯಿತು ಬಿಡಿ, ಆಯಿತು ಬಿಡಿ ಅಂತಂದು ಹೇಳಿದ. ಆಗ ಅವನು ಹೇಳ್ತಾ ಇರೋ ಮಾತನ್ನು ಕೇಳಿದಾಗ ಕಪಿಕುಲ ಸೈನ್ಯದಲ್ಲಿರ್ತಕ್ಕಂಥವರೆಲ್ಲ ಹಾಗೆ ವಿನಮ್ರರಾಗಿ ತಲೆ ಬಾಗಿಸಿದರು. ಓಹೋ, ಇವನು ಮಹಾನುಭಾವನೆ ಇರಬೇಕು, ಇಲ್ಲದೇ ಇದ್ದರೆ ನಮ್ಮಂಥ ಶೂರರು ಕೂಡ ಇವನನ್ನು ಕಿಂಚಿತ್ತೂ ಒಲಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣ ಇವನು ಮಹಾನುಭಾವನೆ ಆಗಿರ್ತಕ್ಕಂಥದ್ದು ಅಂತಂದು ಹೇಳಿ ತಾವು ಅಂದುಕೊಂಡ್ರು. ಹಾಗೆ ಅಂದುಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಗೌರವದಿಂದ ಕಗಭೀಮನನ್ನು ಕುರಿತು ಶರಗುಲ್ಮ ಮತ್ತೆ ಈ ರೀತಿಯಾಗಿ ಕೇಳಿದ. ಖಗ ಮಹಾತ್ಮ, ಮನ್ನಿಸೆಮ್ಮನ್ ಅಪರಾಧಮಿರೇ, ಪಕ್ಷಿ ರೂಪಂ ಬೆತ್ತ ರಾಕ್ಷಸಾಶಂಕೆಯಿಂ ವರ್ತಿಸಿದೆವಂತು, ನೀನಾರೋ ಸುರಸಜ್ಜನಂ ಧರ್ಮಸತ್ವಂ ಧ್ವನಿಯೇ ಸಾರುತ್ತಿದೆ ಹೃದಯಮಂ, ಕಲಿಯಾದೊಡಂ ದುಃಖಿ ನೀನಾಗಿ ತೋರುತ್ತಿಹೇ, ನಿನಗಿದೇಂ ಕಷ್ಟಂ ಈ ಗತಿರೋಧನಂ, ಜ್ಞಾನಿಯದು ನಿನಗಿದೇಂ ಕಷ್ಟಂ ಈ ಗತಿರೋಧನಂ, ಗ್ಲಾನಿಯದು ನಮ್ಮಿಂದೆ ಪರಿಹಾರಮಾಗುವೊಡೆ, ಬೆಸಸೆಮಗೆ ಮುಂ ಕಜ್ಜಮಂ ನೀನಾರ್, ಇದೇಕೆ ತಳ್ತಿಹೆ ಇಲ್ಲಿ ನೀನಾಗಳ್ಯೇ ತರ್ಕೆ ಚೀತ್ಕರಿಸಿದೈ, ಗೋಳ್ಡನಿಯ ಕೇಳ್ದೆಯೇ ಮಹಾಸೇನಾನಿ, ನೀಲನ್ ಅಟ್ಟಿದ ನಿನಗೆ ಬೆಸನಿತ್ತು ಶರಗುಲ್ಮನೆಂಬರ್ಯನ್ನಂ, ನಾಂ ಬಿಂದು ಮಾತ್ರನೆಂ ಸಿಂಧು ತಾನಿಹುದಲ್ಲಿ ಸಭೆ ನೆರೆದ ವಾನರ ಧ್ವಜನೀ, ವಾನರ ವಿನಯ ಮೂರ್ತಿ ಕೇಳ್ ಶರಗುಲ್ಮ, ಮೊಳಗಿದುದು ಮಂದ್ರಂ ಮೃದಂಗದೋಲ್ ಧ್ವನಿ ವಿಹಗೇಂದ್ರನ, ಸಂಪಾತೀಯಾಂ ಶೇನಿಸುತನಿಂ ಜಟಾಯುವವರ ಜನೆನಗೆ
ನಮ್ರತೆಯ ಮಾತಿರ್ಕೆ ದಿಟಂ ಒರೆವೆನ್ ಯಮ ಎಣೆಯ ಕಲಿಗಣಂ ಕಾಣದಿರ್ದೇವೋ ಲೋಕ ಪದಿನಾಲ್ಕರೊಳ್ ನಾನೊರ್ಮೆ ಬೇಟೆ ಬೇಳಂಬದಿಂ ಸಾಗರದ ಅನಂತತೆಯ ಮೇಲೆ ದೂರಾಂತರಿಕ್ಷದಲ್ಲಿ ಬಾನಾಡಿಯಂ ಕಂಡೆನ್ ಸಮುದ್ರ ಫಣಿಯಂ ಸಪ್ತಯೋಜನದ ವಜ್ರಮುಖದಿಂ ವಜ್ರನಖದಿಂ ಜವಂ ಜವನ ವಜ್ರಪಾತದ ವೇಗದಿಂದೆರಗಿದೆನ್ ಕಡಲ್ ಕಡೆದ ಓಲು ಅಲ್ಲೋಲ ಕಲ್ಲೋಲವಾಗುತ್ತಿರಲ್ ಆ ಕಡಲ ಪಾವಂ ತುಡುಕಿ ಪಿಡಿದೆತ್ತಿದೆನ್ ನಭೋ ಮಂಡಲಕ್ಕೆ ಪೇಳ್ವೆನೇ ಕಚ್ಚಿಕೊಂಡಿರ್ದು ದಾ ನಾಗಭೋಗಂ ತಿಮಿಂಗಿಲವನ ಚಲೋಪಮಂ ಮಂದರವೆರಸಿ ವಾಸುಕಿಯನ್ ಉಯ್ಯುವವೋಲ್ ಎತ್ತಿ ತಿಮಿ ಸಹಿತಂ ಆ ವ್ಯಾಳಮಂ ನಭೋಗಾಮಿಯಾಂ ಹಿಮಗಿರಿಗೆ ಹಾರುತಿರೆ ಜಗದ್ಭಯಂಕರಮಾಯ್ತು ದೈತ್ಯಂ ಆ ದೃಶ್ಯಂ ಆಭೀಳರಮ್ಯಂ. ಶರ್ಗುಲ್ಮ ತಟ್ಟನೆ ಅರ್ಥ ಮಾಡಿಕೊಳ್ತಾನೆ. ಈ ಪಕ್ಷಿ ಆರ್ಭಟಕ್ಕೆ ಬರ್ತಕ್ಕಂಥದ್ದಲ್ಲ, ಒಂದು ಘನವಾದ ಉದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳಿ. ಓ ಪಕ್ಷಿ ಮಹಾನುಭಾವನೆ, ನಾವು ಮೂರ್ಖತನದಿಂದ, ಮೂರ್ಖತನ ಅನ್ನೋದಕ್ಕಿಂತ ಹೆಚ್ಚಾಗಿ ತಪ್ಪು ಕಲ್ಪನೆಯಿಂದ, ನೀನು ರಾಕ್ಷಸ ಇರಬೇಕು, ಮಾಯಾವಿ ಇರಬೇಕು, ಹಕ್ಕಿ ರೂಪದಲ್ಲಿ ಬಂದಿರಬೇಕು, ನಮ್ಮನ್ನು ಕೊಲ್ಲೋದಕ್ಕೆ ಬಂದಿರಬೇಕು ಅನ್ನುವ ಅನುಮಾನದಿಂದ ನಿಮ್ಮ ಮೇಲೆ ನಾವು ದಾಳಿ ಇಡೋದಕ್ಕೆ ಮನಸ್ಸು ಮಾಡೋದು ನಿಜವಾಗಿಯೂ ಕೂಡ ನಮ್ಮದು ಅಪರಾಧ ಆಯಿತು. ನೀನು ನಿಜವಾಗಿಯೂ ಕೂಡ ದೇವತೆಗಳಂತೆ ಅತ್ಯಂತ ಸಜ್ಜನಾಗಿರ್ತಕ್ಕಂಥವನು, ಧರ್ಮಸತ್ವದಿಂದ ಕೂಡಿರ್ತಕ್ಕಂಥವನು. ನಿನ್ನ ಹೃದಯವನ್ನು ನಿನ್ನ ಮಾತೆ ಸಾರ್ತಾ ಇದೆ. ಎಷ್ಟು ಒಳ್ಳೆ ಮಾತನಾಡ್ತಾ ಇದ್ದಿ, ಎಷ್ಟು ಮೃದುವಾಗಿ ಮಾತನಾಡ್ತಾ ಇದ್ದಿ. ನಿಜವಾಗಿಯೂ ಕೂಡ ನೀನು ಇಷ್ಟೆಲ್ಲ ಶೂರ ನಿಜ, ಆದರೆ ಏನೋ ನಿನ್ನೊಳಗೆ ದುಃಖ ಅನ್ನೋದಿದೆ. ಹೇಳು, ನಿನ್ನ ದುಃಖ ಏನಿದೆ? ನಮಗೆ ಸಾಧ್ಯ ಆದರೆ ಅದನ್ನು ನಾವು ಪರಿಹರಿಸ್ತೇವೆ, ನಮ್ಮಿಂದ ಸಾಧ್ಯ ಆಗೋದಾದರೆ. ನೀನು ಯಾರು ಹೇಳು? ಯಾತಕ್ಕಿಲ್ಲಿ ಬಂದು ಕೂತಿದ್ದಿ? ಹೀಗೆ ಕೂತ್ಕೊಂಡು ಇಲ್ಲೇ ಬಂಡೆ ಮೇಲೆ ಈ ರೀತಿ ನರಳೋದಕ್ಕೆ ಕಾರಣ ಏನು? ಯಾತಕ್ಕೆ ನೀನು ಆಗ ಒಂದ್ಸರಿ ಚಿತ್ಕರಿಸಿದೆಯಲ್ಲ, ಓ ಅನ್ನುವ ಯಾತನೆಯನ್ನು ಮಾಡಿದೆಯಲ್ಲ, ಯಾತಕ್ಕೆ? ಈ ಗೋಳ್ದಿನ ಕೇಳಿ ನಮ್ಮ ಮಹಾಸೇನಾನಿಯಾದಂಥ ನೀಲನು ನನ್ನನ್ನು ಇಲ್ಲಿ ಕಳಿಸಿದ್ದಾನೆ. ಆದರೆ ನನ್ನನ್ನು ಶರಗುಲ್ಮ ಎಂಬುದಾಗಿ ಕರೀತಾರೆ. ಒಂದು ಮಾತನ್ನು ನೀನು ನೆನಪಿಟ್ಟುಕೋ, ನಾನು ಆ ಮಹಾಸೈನ್ಯದಲ್ಲಿ ಒಂದು ಹನಿ ಇದ್ದಾಗೆ, ಆದರೆ ನನ್ನ ಸೈನ್ಯ ಇದೆಯಲ್ಲ ಅದೊಂದು ಸಮುದ್ರ ಇದ್ದ ಹಾಗೆ, ಆ ಸಮುದ್ರದ ಒಂದು ಹನಿಯಾಗಿ ನಾನು ನಿನ್ನ ಹತ್ರ ಮಾತನಾಡ್ತಾ ಇದ್ದೇನೆ. ವಾನರ ಮೂರ್ತಿಯನ್ನು ನೋಡ್ದ ಸಂಪಾತಿ ಆಗ ಅವನಿಗನ್ನಿಸ್ತು, ಅಯ್ಯ ವಾನರ ಮೂರ್ತಿ, ನೀನು ನಿಜವಾಗಿಯೂ ಕೂಡ ವಿನಯಶಾಲಿಯಾಗಿರ್ತಕ್ಕಂಥವನು. ಕೇಳು, ನಿಧಾನವಾಗಿ ನನ್ನ ಮಾತುಗಳನ್ನು ಆಡ್ತೇನೆ, ವೀಣೆಯ ದನಿಯ ಹಾಗೆ, ಮಂದ್ರದ ಹಾಗೆ, ತೀರತಾರದ ಧ್ವನಿಯಲ್ಲ, ತೆಳ್ಳನೆಯ ದನಿಯಲ್ಲಿ ನಾನು ನಿನಗೆ ಹೇಳ್ತೇನೆ. ನಾನು ಯಾರು ಅಂತಂದರೆ ಸಂಪಾತಿ ಅಂತ ನನ್ನನ್ನು ಕರೀತಾರೆ, ಶೇನಿ ಅಂತಕ್ಕಂಥವನ ಮಗ ನಾನು. ಶೇನಿ ಅಂದರೆ ಸಾಮಾನ್ಯವಾಗಿ ಡೇಗೆಯನ್ನು ಸಂಸ್ಕೃತದಲ್ಲಿ ಶೇನಿ ಅಂತ ಕರೀತಾರೆ. ನಾನು ಆ ಮಹಾ ಡೇಗೆಯ ಮಗನಾಗಿರ್ತಕ್ಕಂಥವನು. ತಮ್ಮ ಯಾರು ಅಂತಂದರೆ ಜಟಾಯು ಅಂತೇಳಿ. ಈಗ ನಿನಗೆ ಅರ್ಥ ಆಗಿರಬೇಕು ಜಟಾಯು ಯಾರು, ಸಂಪಾತಿ ಯಾರು ಅಂತಕ್ಕಂಥದ್ದು. ನಮ್ಮ ಈ ನಮ್ರತೆ ಮಾತಿರಲಿ, ನಮ್ಮ ಅಂಥ ಶೂರರನ್ನು 14 ಲೋಕದಲ್ಲಿ ಯಾರೂ ನೋಡೋದಕ್ಕೆ ಸಾಧ್ಯ ಇಲ್ಲ. ನೀನು ಬೆರಗಾಗ್ತಾ ಇದ್ದೀಯಾ? ಹೇಳ್ತೀನಿ ಕೇಳು, ಯಾತಕ್ಕೆ ನೀನು ಬೆರಗಾಗ್ತಿ ಅಂತೇಳಿ. 14 ಲೋಕದಲ್ಲಿ ನಮ್ಮಂಥ ಶೂರರಿಲ್ಲ ಅಂತ ನಾನು ಹೇಳಿದ್ನಲ್ಲ, ಯಾಕೆ ಅಂತ ನಿನಗೆ ಹೇಳ್ತೇನೆ ಕೇಳು. ಒಂದು ಸಾರಿ ನಾನು ನನ್ನ ಬೇಟೆ ಆಡೋದಕ್ಕೆ, ಆಹಾರಕ್ಕೆ ಅಂತೇಳಿಂದ ಆಕಾಶಕ್ಕೆ ಗಗನ ಮಾರ್ಗದಲ್ಲಿ ಹೋಗ್ತಾ ಇದ್ದೆ. ಇದ್ದಕ್ಕಿದ್ದಂತೆ ಹಾವನ್ನು ನೋಡಿದೆ. ಆಹಾ, ಈ ಹಾವು ಎಷ್ಟು ಚೆನ್ನಾಗಿದೆ, ಇದು ನನಗೆ ಒಳ್ಳೆ ಆಹಾರ ಆಗತ್ತೆ ಅಂತೇಳಂದು ನಾನು ಹಾಗೆಯೇ ಒಳ್ಳೆ ಬಾಣದ ಹಾಗೆ ನೆಲಕ್ಕಿಳಿದೆ. ಆ ಕಡಲಿನ ಮಧ್ಯದಲ್ಲಿರತಕ್ಕಂಥ ಆ ಸರ್ಪವನ್ನು ಹೀಗೆ ಕಚ್ಚಿದೆ. ಆಶ್ಚರ್ಯ ಏನು ಗೊತ್ತೇನು, ನಿನಗೆ ನನ್ನ ಮಾತನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬೋದು, ಆದರೆ ನಿಜ ಹೇಳ್ತಾ ಇದ್ದೇನೆ. ಆ ಹಾವು ಒಂದು ತಿಮಿಂಗಿಲವನ್ನು ತಾನು ಹಿಡ್ಕೊಂಡಿತ್ತು.
ನಾನು ಮೇಲಕ್ಕೆ ನನ್ನ ಆ ನಖಗಳಿಂದ ಆ ಹಾವನ್ನು ಹಿಡ್ಕೊಂಡಿದ್ದೇನೆ, ಹಾವು ಆ ತಿಮಿಂಗಿಲವನ್ನು ಹಿಡ್ಕೊಂಡಿದೆ. ಇಷ್ಟೆಲ್ಲ ಭಾರ ಇದ್ದು ಏರ್ತಾ 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 ನಾನು ಗಗನ ಮಾರ್ಗದಲ್ಲಿ ಹಾಗೆಯೇ ಹೋದೆ. ಹೇಗೆ ನಾನಿದ್ದೆ ಅಂತಂದರೆ ನೀನು ಆಶ್ಚರ್ಯ ಪಡ್ಬೋದು. ಮಂದರ ಪರ್ವತ ಇದೆಯಲ್ಲ, ಮಂದರ ಪರ್ವತವನ್ನು ಸೇರಿಸಿ ವಾಸುಕಿಯನ್ನು ಎತ್ತಿಕೊಂಡು ಹೋಗುವ ಹಾಗೆ ನಾನು ಆ ಒಂದು ಹಾವನ್ನು ಎತ್ತಿಕೊಂಡು ಮೇಲಕ್ಕೆ ಮೇಲಕ್ಕೆ ಬರ್ತೆ. ಥಟ್ಟನೆ ಇಲ್ಲಿ ಗಮನಿಸಬೇಕು, ಸಮುದ್ರ ಮಥನದ ಕಥೆಯನ್ನು ಈತ ನೆನಪು ಮಾಡಿಕೊಳ್ತಾ ಇದ್ದಾನೆ ಸಂಪಾತಿ. ಅವನ ಬದುಕಿನ ಅನುಭವಗಳೆಲ್ಲ ಇಂಥ ಮಹತ್ವದ ಅನುಭವಗಳೇ. ಇದೆಲ್ಲವನ್ನು ಹೇಳಿಕೊಂಡು ಅವನು ಹೇಳ್ತಾ ಇದ್ದಾನೆ, ನಾನು ಮೇಲಕ್ಕೆ ಹಾರತಾ ಇರಬೇಕಾದ್ರೆ ಆ ದೃಶ್ಯ ನೀನು ನೋಡಬೇಕಾಗಿತ್ತು. ನಾನು ನನ್ನ ನಖದಲ್ಲಿ ಆ ಉಗುರುಗಳಲ್ಲಿ ಆ ಹಾವನ್ನು ಹಿಡ್ಕೊಂಡಿದ್ದೇನೆ. ಆ ಹಾವು ತನ್ನ ಬಾಯಲ್ಲಿ ತಾನು ಆ ತಿಮಿಂಗಿಲವನ್ನು ಹಿಡ್ಕೊಂಡಿದೆ. ಆಕಾಶವನ್ನೆಲ್ಲ ತುಂಬಿಕೊಂಡು ನಾವು ಹಾಗೆ ತೇಲ್ತಾ ಹೋಗ್ತಾ ಇದ್ದೇವೆ. ಅದೊಂದು ರುದ್ರವಾದಂಥ, ಭಯಂಕರವಾದಂಥ, ಅದ್ಭುತವಾದಂಥ, ಲೋಕ ಕಂಡರಿಯದಂಥ ಒಂದು ದೃಶ್ಯ ಆಗಿ ಇದ್ದದ್ದನ್ನು ನೀನು ನೆನಪು ಮಾಡಿಕೊಳ್ಬಹುದು. ಅಂಥ ದೃಶ್ಯಕ್ಕೆ ಕಾರಣನಾದಂಥ ಸಂಪಾತಿ ನಾನು. ನನ್ನ ತಮ್ಮ ಯಾರು ಅಂದರೆ ನೀನು ತಿಳ್ಕೊ, ಜಟಾಯು ಅಂತಕ್ಕಂಥ ಅತ್ಯಂತ ಖ್ಯಾತ ವ್ಯಕ್ತಿಯಾಗಿರ್ತಕ್ಕಂಥ ಒಬ್ಬ ಪಕ್ಷಿ ರಾಜ ಅವನು. ಇದನ್ನು ನೀನು ತಿಳಿದುಕೊ. ಭೋಗಿತಾಂ ನನ್ನ ಪದ ಪ್ರಖರ ನಖಕಾಲ ಮುಷ್ಟಿಯ ಮೃತ್ಯು ನಿಷ್ಪೀಡನಕ್ಕೆ ಸಿಲ್ಕಿ ನುಲಿದಾದೊಡಂ ಅಯ್ಯೋ ತೊರೆದುದಿಲ್ಲ ಆತ್ಮತಿಮಿರೋಪಮತಿ ಮಿಂಗಿಲದ ಸಂಗಮಂ ಹಾರಿ ಬರಬರಲ್ಲವನಿಗೋಚರಿಸೆ ಫಣಿಯ ದೀರ್ಘತೆಯಿಂದೆ ತಿಮಿಯ ಪೀನತೆಯಿಂದೆ ನಖದ ಹಿಂಸೆಗೆ ಮುಳಿದ ಪಾವಗೆಯ ಮೀನ್ ಕಾರ್ದ ನೆತ್ತರೆಂಜಲಿನಿಂದೆ ಗಿರಿವನಗಳಿಗೆ ಪುರಕೆ ಮೇಣ್ ಪುಣ್ಯಾಶ್ರಮಕ್ಕೆ ಕೊಲೆಗೆ ಪೊಲೆಗೆ ಶಂಕಿಸಿ ಮೇಲೆ ಮೇಲೆ ಮೇಲೇರಿದೆನು ಹಾರಿದೆನು ಸೇರ್ದೆನ್ ಆ ಮೇಘದಾಚಯ ಪವನ ಭುವನಕ್ಕೆ ಪೇಳ್ವೆನೇ ದುರ್ವಿಧಿಯೋ ಮೋಡದಾಚಯ ನನಗೆ ಮರೆಯಾಯ್ತು ಈ ಪೃಥ್ವಿ ಸಾಗುತ್ತಿರೇ ಕಣ್ಗೊಳಿಸಿ ನಂಬಿಪ ಸಾಗುತ್ತಿರೆ ಗಾಳಿ ಬಟ್ಟೆಯೊಳ್ ಅಹಾ ಮುಗ್ಗರಿಸಿದಂತಾಯ್ತು ಮೇಣ್ ಭೋಂಕನೆ ನಭಸ್ಥಳ ಕೆಸೆದೆತ್ತಿ ಬೀಸಿದೋಲ್ ನೂಂಕಿದ ಅನುಭವಂ ಆಯ್ತು ಮೇಣ್ ಭಾರ ಮೊಯ್ಕನೆ ತೊಲಗಿ ಲಘುವಾಯ್ತು ಕಾಲ್ಗೆ ಬೆಕ್ಕ ಸವಡು ತಲಿಯೇರುತ್ತಿರೆ ತೆಕ್ಕನಿ ಹೊಳೆದುದರಿವೆನಗೆ ತೆಕ್ಕನಿ ಹೊಳೆದುದು ಅರಿವು ಎನಗೆ ಸಂಪಾತಿಯಾಗಿ ಅನುಭವ ಅಸಾಧಾರಣವಾದಂಥದ್ದು. ಅಲೌಕಿಕವಾದ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಅದು ಗಗನಗಾಮಿಯಾಗಿ ಹಾರ್ತಾ ಇದೆ. ಅದರ ನಖದಲ್ಲಿ ಆ ಮಹಾ ಸರ್ಪ ಇದೆ, ಆ ಸರ್ಪದ ಬಾಯಲ್ಲಿ ತಿಬಿಂಗಲ ಇದೆ. ಹಾರ್ತಾ 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 ಇದ್ದರೆ ಇದ್ದಕ್ಕಿದ್ದಂತೆ ಮುಗ್ಗರಿಸಿದ ಹಾಗೆ ಅದಕ್ಕೆ ಅನುಭವ ಆಯಿತು. ಇದಕ್ಕೆ ಕಾರಣ ಇಷ್ಟೇನೇ, ದೊಡ್ಡ ಭಾರ ಇದೆ, ಕೆಳಗಡೆಯಲ್ಲಿ ಹಾವು, ಅದರ ಕೆಳಗೆ ಹಾವು ಹಿಡ್ಕೊಂಡಿರ್ತಕ್ಕಂಥ ತಿಮಿಂಗಿಲ. ತಿಮಿಂಗಿಲ ಕಳಚಿ ಬಿತ್ತು, ತಿಮಿಂಗಿಲ ಕಳಚಿ ಬೀಳ್ತಿದ್ದಾಗೇನೆ ಬರೀ ಹಾವು ಕಾಲಿನಲ್ಲಿದೆ. ಇದ್ದಕ್ಕಿದ್ದಂತೆ ಆಕಾಶ ಮಾರ್ಗದಲ್ಲಿಯೂ ಕೂಡ ಸಂಪಾತಿಗೆ ಮುಗ್ಗರಿಸಿದ ಹಾಗಾಯಿತು. ಏನಿದು ಏನಿದು, ಯಾಕೆ ಹೀಗಾಯಿತು ಯಾಕೆ ಹೀಗಾಯಿತು ಅಂತ ಅದು ಬೆರಗಾಗ್ತಾ ಇದ್ದರೆ ಆಗ ಅದಕ್ಕೆ ಅರ್ಥವಾಯಿತು. ಹಾವು ಬಾಯಿಯಲ್ಲಿ ಕಚ್ಚಿಕೊಂಡಿದ್ದಂಥ ತಿಮಿಂಗಿಲ ಹಾವಿನ ಹಿಡಿತದಿಂದ ತಪ್ಪಿ
ಕೆಳಕ್ಕೆ ಬಿದ್ದಿದೆ. ಆದ್ದರಿಂದ ತನಗೆ ಹಗುರ ಆಗಿದೆ. ಆ ಹಗುರವಾದ ಕಾರಣದಿಂದ ತಕ್ಷಣ ಮುಗ್ಗರಿಸಿದ ಹಾಗೆ ಅನುಭವ ಆಗಿದೆ. ಆ ಅನುಭವದಿಂದ ಅದು ಈಗ ನನಗೆ ಕಾಲೆಲ್ಲ ಹಗುರ ಆದ ಕಾಣಿಸ್ತಾ ಇದೆ. ದೊಡ್ಡ ಒಂದು ಬಂಡೆಯಲ್ಲ, ದೊಡ್ಡ ಒಂದು ಪರ್ವತವೇ ಇದ್ದಂಥ ಆ ತಿಮಿಂಗಿಲ ತಾನು ಇಲ್ಲದೆ ಇರಬೇಕಾದ್ರೆ ಬರೀ ಹಾವಿನ ಭಾರ ಎಷ್ಟಿರ್ಬೋದು, ಗರಿ ಹಗುರವಾಗಿರ್ಬೋದು. ಅಂಥ ಹಗುರವಾದಂಥ ಆ ಅನುಭವವನ್ನು ಅನುಭವಿಸ್ತಾ ಸಂಪಾತಿ ಹೇಳ್ತಾ ಇದೆ, ಇಂಥ ಒಂದು ವಿಸ್ಮಯದ ಅನುಭವಕ್ಕೆ ನಾನು ಕಾರಣ ಆದೆ, ಹಾರ್ತಾ ಹಾರ್ತಾ ಇದ್ದಂತೇನೆ ಅಂತ ಹೇಳಿ ತನ್ನ ಅನುಭವವನ್ನು ಅದು ಚಿತ್ರಿಸ್ತಾ ಇದೆ. ಕೇಳ್ ನನ್ನುಗುರ ನಂಜಿಗುಸಿರಂ ತೊರೆದ ಘೋರಾಹಿಯ ವದನರದನದ ಪಿಡಿಪು ಸಡಲಿದ ತಿಮಿಂಗಿಲಂ ಕೆಡದು ದೋಧರ ತಳಕೆ ಹಾ ಕೆಡದುದಂತೆಯೇ ನನ್ನ ಕೀರ್ತಿಯುನ್ನತಿಯ ಗೋಪುರಂ ಪಿಂತಿರುಗುತಾಕ್ಷಣಂ ಕ್ಷಣದೆ ಮುಂಚಿದ ಫಲವು ಯೋಜನದ ದೂರಮಂ ಕಿಂಚು ತಿಳಿದೆನ್ ತಿಮಿರಹಿತ ಫಣಿ ಸಹಿತಂ ಆ ನೆಲಕ್ಕೆ ನೇರಕ್ಕೆ ಪೇಳ್ವೆನಿಯೇನಾಗಿರ್ದುದಂ ನುರಿ ನುಳ್ಗಿ ಜರ್ಜರಿತಮಾಗಿರ್ದುದೈ ಮುನಿವರ ನಿಶಾಕರನ ಪುಣ್ಯಾಶ್ರಮಂ ಪೊರಗೆ ಪೋಗಿರ್ದವಂ ಬರ್ದುಕಿದಂ ಋಷಿ ಮಡಿದಿದ್ದರಾಶ್ರಮದೊಳ್ಳಿರ್ದ ತರ ತಪೋಜನಂ ಪಿಂತಿರುಗಿದ ತಂಗೆ ಕಾಲ್ಬಿಡಿದು ಬೇಡಿ ಭಿನ್ನೈಸಿದನ್ ನಡೆದುದನಿತುಮಂ ಸುಯಿದನಾಚಾಗಿ ನಿಡುವೊಳ್ತು ಜಾನಿಸಿದ ಅನಂತರ ಮೆನಗೆ ಶಪಿಸೆನಾಂ ಶಪಿಸೆನಾಂ ನಿನ್ನಿಂ ಜಗತ್ಕ್ಷೇಮಕರಮಪ್ಪ ಗುರು ಮಹತ್ಕಾರ್ಯಮಕ್ಕುಂ ಅದಪ್ಪುದಾದೊಡಂ ತಪ್ಪದೈ ನಿನ್ನ ಕರ್ಮಕ್ಕೆ ತಕ್ಕ ಶಿಕ್ಷಾಫಲಂ ನಿನಗೆ ಒದಗಿದ ಪುದೊಂದು ಪೆರ್ಬೇನೆ ಆ ಸಂಕಟಮೇ ಪಾಪ ಪರಿಹಾರಕ್ಕೆ ನಿನಗೆ ಸಾಧನಮಾಗೆ ಕೊನೆಗೆ ನಿನ್ನಿಂದ ಆಗುವ ಮಹತ್ಕಾರ್ಯದಿಂ ಸಿದ್ಧಿಪುದು ನಿನಗುಂ ಅಂತೆಯೇ ನಿಖಿಳ ಲೋಕಕ್ಕೆ ಕೇಳ್ ಶೋಕ ಮೋಕ್ಷಂ ವಂದಿಸಿದೆ ನಂದು ಮೊದಲಾಗುತ್ತಾ ಆ ಗುರುವಿಗೆ ಆಂ ಶಿಷ್ಯನಾದೆನ್ ಕರ್ಮ ಮೋಚನಕ್ಕೆ ಕೈಕೊಳ್ಳುವವೋಲ್ ಧರ್ಮ ಕೈಂಕರ್ಯಮು ಇಲ್ಲಿ ಸಂಪಾತಿ ಇದ್ದಕ್ಕಿದ್ದಂತೆ ಗಗನ ಮಾರ್ಗದಲ್ಲಿಯೇ ತಾನು ಮುಗ್ಗರಿಸಿದ ಹಾಗೆ ಅನುಭವ ಆದ್ದಕ್ಕೆ ಕಾರಣ ಏನು ನಿಧಾನವಾಗಿ ಯೋಚನೆ ಮಾಡಿದಾಗ ಅವನಿಗೆ ಹೊಳೆಯಿತು. ತನ್ನ ಕಾಲಿನ ಉಗುರಿನ ವಿಷದಿಂದ ಆ ಹಾವು ಸತ್ತು ಹೋಯಿತು. ಹಾವು ಇನ್ನೂ ನನ್ನ ಹಿಡಿತದಲ್ಲಿಯೇ ಇದೆ, ನಖದ ಹಿಡಿತದಲ್ಲಿಯೇ ಇದೆ, ಉಗುರುಗಳ ಹಿಡಿತದಲ್ಲಿಯೇ ಇದೆ. ಆದರೆ ಸತ್ತ ಹಾವಿನ ಬಾಯಲ್ಲಿದ್ದಂಥ ತಿಮಿಂಗಿಲ ತಾನು ಕಳಚಿ ಕೆಳಕಬಿತ್ತು. ಆ ತಿಮಿಂಗಿಲ ಕಳಕ್ಕೆ ದೊಪ್ಪನೆ ಬಿದ್ದಾಗ ನನಗೆ ಅನ್ನಿಸ್ತು, ಯಾಕೆ ಹೀಗಾಯಿತು, ಎಲ್ಲಿ ಬಿತ್ತು, ಎಷ್ಟು ದೂರ ನಾನು ಬಂದಿದ್ದೆ, ಮತ್ತೆ ಹಿಂತಿರುಗಿ ಹಾಗೆಯೇ ಹಿಂದಕ್ಕೆ ಬಂದೆ. ಬರ್ತಾ 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 ನೋಡ್ತಾ ಇದ್ರೆ ಒಂದು ಆಶ್ರಮದ ಮೇಲೆ ಅದು ಬಂದಿದೆ. ಆಶ್ರಮದ ಮೇಲೆ ಆ ತಿಮಿಂಗಿಲ ಬಿದ್ದಿದೆ. ನೋಡಿದೆ, ನನ್ನ ಪುಣ್ಯ, ಆಶ್ರಮದ ಋಷಿ ಹೊರಗಡೆ ಇದ್ದ ಆದ್ದರಿಂದ ಅವನು ಬದುಕಿದ. ಆದರೆ ಆಶ್ರಮದ ಒಳಗಿದ್ದವರು ಅವರೆಲ್ಲರೂ ಕೂಡ ಸತ್ತು ಹೋದರು. ನಾನು ಸೀದಾ ನೇರವಾಗಿ ಆ ಋಷಿಯ ಹತ್ತಿರಕ್ಕೆ ಹೋದೆ. ನೋಡಿದೆ, ಋಷಿಗಳೇ ನನ್ನ ಅಪರಾಧ ಹೀಗಾಗಿದೆ, ದಯವಿಟ್ಟು ನನ್ನನ್ನು ಮನ್ನಿಸಿ. ಅಪ್ಪ ನೀನು ಬಂದಿದ್ದೀಯ, ನಿಜ ಒಂದು ದೊಡ್ಡದಾದಂಥ ಅಪರಾಧ ನಿನ್ನಿಂದ ಆಗಿದೆ, ಅದು ನಿಜ. ಆದರೆ ಒಂದು ಮುಖ್ಯವಾದಂಥ ಕಾರ್ಯ ಇದೆ, ನಿನ್ನಿಂದ
ಅತ್ಯಂತ ಮಹತ್ತರವಾದಂಥ ಒಂದು ಮಹತ್ಕಾರ್ಯ ನಡೆಯಬೇಕಾದಂಥದ್ದು ಇದೆ. ಆದ್ದರಿಂದ ನಿನಗೆ ನಾನು ಶಾಪವನ್ನು ಕೊಡೋದಿಲ್ಲ. ಆದರೆ ಒಂದು ವಿಚಾರ ನೀನು ತಿಳಿದುಕೋ, ನೀನು ಮಾಡಿರತಕ್ಕಂಥ ಕಾರ್ಯಕ್ಕೆ ಪ್ರತಿಫಲ ನೀನು ಉಣ್ಲೇಬೇಕಾಗತ್ತೆ. ನೀನು ನೋಯಬೇಕಾದಂಥ ಒಂದು ಪ್ರಸಂಗ ಬರುತ್ತೆ, ನರಳಬೇಕಾದಂಥ ಒಂದು ಪ್ರಸಂಗ ಬರುತ್ತೆ, ಆ ಪ್ರಸಂಗಕ್ಕೆ ನೀನು ಅಣಿಯಾಗು. ಮುಂದೆ ನಿನಗೆ ಶುಭವಾಗತ್ತೆ, ಲೋಕಕ್ಕೆಲ್ಲವೂ ಶುಭವಾಗ್ತಕ್ಕಂಥ ಒಂದು ವಾರ್ತೆಯನ್ನು ನೀನು ಸೂಕ್ತವಾದವರಿಗೆ ನೀನು ತಿಳಿಸ್ತೀಯ. ಹಾಗೆ ತಿಳಿಸಿದಂಥ ಸಂದರ್ಭದಲ್ಲಿ ನಿನಗೆ ಈ ಎಲ್ಲ ನೋವುಗಳಿಂದಲೂ ಕೂಡ ಬಿಡುಗಡೆ ಬರುತ್ತೆ, ಆಗ ನೀನು ಮುಕ್ತನಾಗಿ ಹೋಗ್ತೀಯ ಅಂತ. ಅಂದಿನಿಂದ ನಾನು ಮತ್ತೆ ನನ್ನ ಸೋದರನಾಗಿರ್ತಕ್ಕಂಥ ಜಟಾಯು ಇಬ್ಬರು ಕೂಡ ಆ ಋಷಿಯ ಶಿಷ್ಯರಾದವು. ಋಷಿಯನ್ನು ಉಪಾಸನೆ ಮಾಡ್ತಾ ಒಂದೇ ಸಮನೆ ನಾವು ಅವನ ಉಪಾಸನೆಯಲ್ಲಿ ಅವನ ಶಿಷ್ಯರಾಗಿ ಕಾಲವನ್ನು ನಾವು ಕಳೆಯುತ್ತಾ ಇದ್ದೆವು. ಇರಲೊರ್ಮೆ ನಾನೂ ಸಹೋದರ ಜಟಾಯುವುಂ ಬಿನದಕ್ಕೆ ಗಗನಚಾರಿಗಳಾಗಿ ಪೊಕ್ಕೆವೋ ಮಹಾಗ್ರೀಷ್ಮ ಮಾಸೂರ್ಯ ಪಥಮಂ ಕ್ರೀಡೆಯ ಉನ್ಮಾದದಿಂ ಮೇಲೆ ಮೇಲೆ ಮೇಲಕ್ಕೇರುತ್ತಿರೇಯೇ ತೆಕ್ಕನಿಯ ಕಂಡೆನ್ ಸೀಯುತ್ತಿರ್ದ ಸೋದರನರೆಕ್ಕೇಯಂ ಹಾರಿ ಮರವಿಡಿದೆನ್ನೆನ್ನ ಮೈಗರಿಗೊಡೆಯನಯ್ಯಯ್ಯೋ ತಿಪ್ಪುಳೆಲ್ಲಂ ಸುಟ್ಟು ಸೀದುರುಳಿದೆನ್ನೆಲಕೆ ಕಲ್ಲುರುಳ್ವಂತೆ ಬಿದ್ದನ್ ಕಡೆಗೆ ನಡುಗೆ ಶೈಲಂ ನೀ ನೋಡುವಿಲ್ಲಿ ಕಾದಿಹೆ ನಿಂತು ಶತಶತಂ ಸಂವತ್ಸರಂ ನೆಮ್ಮಿ ಮುನಿವಾಣಿಯಂ ಸುತಂ ವಜ್ರನೆಂಬುವನ್ ಎನಗೆ ತಂದೀವನು ದರಮಂ ಬರ್ದುಕಿಹೆನ್ ಮುಂದೆ ಬರ್ದುಕಿಹುದೆಂಬುವ ಸೇಯಿಂ ಹತ್ತಿರದೊಳೆತ್ತಲುಂ ಕಾಣೆನ್ ಆನ್ ಉದ್ಧಾರದ ಹಸ್ತಛಾಯಾ ಚಿಹ್ನೆಯಂ ಸುಟ್ಟು ಪುಂಗೂರ್ತನೆಂ ಮೇಣ್ ಬೆಂದ ಮುಪ್ಪಿಂದೆಂತು ಮೇಣಾವುದಕ್ಕುಮೋ ಮಹತ್ಕಾರ್ಯಂ ಅಯ್ಯೋ ಇನ್ನೆನಿತು ಯುಗಂ ಇಂತೆ ಪೇಳ್ ಕಾಯಬೇಳ್ಕುಮೋ ಕೃಪೆಯ ಹಾರೈಕೆಯಂ ಶಿವ ಬಲಹೀನನ್ ಎನ್ನಿಂದೆ ಲೋಕಕ್ಕೆ ಎಂತಕ್ಕೂ ಆ ಗುರುವರೆದ ಶೋಕ ಮೋಕ್ಷಂ ನನಗುಂ ಅದರಿಂದೆ ಕೇಳ್ ಶಶಶೃಂಗ ಸದೃಶಂ ಶೋಕ ಮೋಕ್ಷಂ. ನೋಡಪ್ಪ, ನನ್ನ ಈ ಸಾಹಸ ಕುರಿತು ಮಾತನಾಡುವಾಗ ನನ್ನ ಈ ನೋವಿನ ದನಿಯಲ್ಲಿ ನೀನು ತಿಳ್ಕೊಳ್ಬೇಕಾದಂಥ ಹಲವಾರು ಅಂಶಗಳಿವೆ. ನಾನು ಮತ್ತು ನನ್ನ ಸಹೋದರನಾದ ಜಟಾಯು ಇಬ್ಬರೂ ಕೂಡ ಹುಡುಗಾಟ, ನೀನು ಮೇಲೆ ಹೋಗ್ತೀಯೋ ನಾನು ಮೇಲೆ ಹೋಗ್ತೀನೋ, ಈ ಹುಡುಗಾಟದಲ್ಲಿ ಜಟಾಯು ನಾನು ಇಬ್ಬರು ಕೂಡ ಹಾರ್ತಾ 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 ಆಕಾಶದಲ್ಲಿ ಮೇಲೆ 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 ಹೋಗ್ತಾ ಇದ್ದೇವೆ. ನನ್ನ ತಮ್ಮ ಹುಡುಗ ನನಗಿನ್ನ ಚಿಕ್ಕೋನು, ಭಾಳ ಉತ್ಸಾಹ, ಸ್ವಯ್ಯನೇ ಮೇಲೇರಿದ. ಮೇಲೇರಿ ಮೇಲೇರಿ ಮೇಲೆ ಹೋಗ್ತಾ ಇದ್ದರೆ ಆ ಸೂರ್ಯನ ನೇರ ಬಿಸಿಯ ಕಿರಣಗಳಿಗೆ ಅವನು ಸಿಕ್ಕದ, ಸುಟ್ಟು ಬೂದಿಯಾಗ್ತಕ್ಕಂಥ ಸಂದರ್ಭ ಬಂತು. ಥಟ್ಟನೆ ನಾನು ಮೇಲೇರಿದೆ, ಅವನು ಈ ಬಿಸಿಲಿನಿಂದ ಈ ಬೆಂಕಿಯಿಂದ ಸೂರ್ಯ ಕಿರಣದ ಆ ಅಗ್ನಿಯಿಂದ ತಪ್ಪಿಸಿಕೊಳ್ಳಿ ಅಂತ ಹೇಳಿ ನನ್ನ ಗರಿಗಳನ್ನು ಹರಡಿದೆ. ನನ್ನ ಗರಿಗಳನ್ನೇನೋ ಹರಡಿದೆ, ನನ್ನ ತಮ್ಮನನ್ನೇನೋ ರಕ್ಷಿಸಿದೆ, ಆದರೆ ನನ್ನ ಗರಿಗಳೆಲ್ಲವೂ ಸುಟ್ಟು ಹೋದ. ಸುಟ್ಟು ಹೋದ ಗರಿಗಳನ್ನು ಉಳ್ಳ ನಾನು ಅವತ್ತು ಅಲ್ಲಿಂದ ನೇರವಾಗಿ ಒಂದು ಬಂಡೆ ಬೀಳುವ ಹಾಗೆ ದೊಪ್ಪನೆ ಬಿದ್ದೆ. ಈ ಶತಶೃಂಗದಲ್ಲಿಯೇ ನಾನು ಬಿದ್ದದ್ದು, ಇಲ್ಲೇ ನಾನಿದ್ದೇನೆ. ನನ್ನ ಮಗ ಇದ್ದಾನಲ್ಲ, ಅವನು ಆಗಾಗ ಬಂದು ಆಹಾರ ತಂದು ಕೊಡ್ತಾ ಇದ್ದಾನೆ.
ಆ ಋಷಿ ಹೇಳಿದ್ನಲ್ಲ ಮುಂದೇನೋ ಒಂದು ಒಳ್ಳೇದಾಗತ್ತೆ ಅಂತೇಳಿ ಅದಕ್ಕೆ ಕಾಯ್ತಾ ಇದ್ದೇನೆ. ನನ್ನಿಂದ ಅಂಥದ್ದು ಒಂದು ಒಳ್ಳೇದಾಗೋದಾದ್ರೆ ಆಗಲಿ ಅಂತೇಳಿ ನಾನು ಕಾಯ್ತಾ ಇದ್ದೇನೆ. ಇನ್ನೂ ಎಷ್ಟು ಕಾಲ ಕಾಯಬೇಕಾಗಿದೆಯೋ ಆ ಋಷಿ ಮಾತು ಎಂದು ನಿಜವಾಗ್ತಾ ಇದೆಯೋ. ಹಾಗೆ ನಿಜವಾಗಿ ನಾನೆಂದು ಪಾಪ ಮುಕ್ತನಾಗಿ ಶಾಪ ಮುಕ್ತನಾಗಿ ಮತ್ತೆ ಮೊದಲಿನಂತೆ ಆಗ್ತೇನೋ ಅಂತಕ್ಕಂಥ ಸ್ಥಿತಿಯಲ್ಲಿ ನಾನಿದ್ದೇನಪ್ಪ. ಇದೇ ನನ್ನ ಬದುಕಿನ ಕಥೆ, ಇದೇ ನನ್ನ ಬದುಕಿನ ವ್ಯಥೆ ಎಂಬುದಾಗಿ ಆತ ಹೇಳಿದ. ಹೀಗೆ ಹೇಳ್ತಾ ಇದ್ದಾನೆ. ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಶರಗುಲ್ಮು ಮೊದಲಾದವರೆಲ್ಲರೂ. ನರಳಿ ಮಗುದೊಮ್ಮೆ ಕರುಳಿರಿಯುವಂತೆ ಚೀಕರಿಸಿದ ಪಕ್ಷಿ ವೃದ್ಧಂಗೆ ಶರಗುಲ್ಮವಾನರ ನಿಂತು ಸಂತೈಕೆಯಂ ಮಾಣ್ಪುದು ನಿರಾಶಯಂ ಮಾಣ್ಪುದು ನಿರಾಶಯಂ ಹೇ ವಿಹಂಗಮ ತಪಸ್ವಿ ದೈವ ಕೃಪೆಗಿ ಕ್ಲೇಶಮುಂಬ್ರೆಂಕೆಯ ಪುದು ಶಂಕೆಯೇಕೆ ಋಷಿವಾಡಿಯುಂ ಪುಸಿಯುವುದೇ ಬಲಹೀನ ನಿಂದೇ ಮಹತ್ಕಾರ್ಯ ಸಿದ್ಧಿಯಂದೇಕೆ ಸಂದೇಹ ಪಡುವೆ ಶಿವಕೃಪೆಗೆ ತೃಣಮೇ ಖಡ್ಗಂ ಪನಿಕಡಲ್ ಕಿಡಿಸಿಡಿಲ್ ಶ್ರದ್ಧೆ ತಾಂ ಸಾಣೆಯಿರೆ ತಾಳ್ಮೆಯೇ ತಪಂ ಮಹತ್ಕೃತಿ ತಾಂ ಮಹನ್ಮೌನಿ ನೀನರಿಯುವ ನಿತರೊಳೇ ನಿನ್ನಿಂದೆ ಸಂಘಟಿಸಬಪ್ಪುದ ಘಟನ ಭಾವಿತಂ ವತ್ಸ ಕಣ್ಣಿಗೊರಟಾದೊಡೇಂ ನಿನ್ನ ರೂಹಂ ಕಿವಿಗೆದಲ್ ಮಂತ್ರ ಮಧುರಂ ನಿನ್ನ ಜಾಣ್ಬಾಣಿ ಸಾಲ್ಗುಂ ಈ ನನ್ನ ಸಂಕಟ ವಾರ್ತೆ ಪೇಳಿಂ ಆಲಿಪೆನಯ್ಯ ನಿಮ್ಮ ಕಥೆಯಂ. ನರಳುತ್ತಾ ನರಳುತ್ತಾ ನರಳುತ್ತಲ ಆ ನೋವಿನ ಹಿನ್ನೆಲೆಯಲ್ಲಿಯೇ ತನ್ನ ಹಿಂದಿನ ಸಾಹಸ ಕಥೆಯನ್ನು ಹೇಳ್ತಾ ಹೇಳ್ತಾ ಒಂದು ರೀತಿಯಲ್ಲಿ ಅವನು ನೆನಪು ನನ್ನ ನೋವನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಶರ್ಗುಲ್ಮ ಆ ವೃದ್ಧನಿಗೆ ಹೇಳ್ತಾನೆ, ಅಪ್ಪ ಮಹಿಮಾತ್ಮನೇ, ನಿನ್ನ ನಿರಾಶೆಯನ್ನು ಬಿಟ್ಟುಬಿಡು. ನೀನು ಪಕ್ಷಿ ರೂಪದ ತಪಸ್ವಿ. ನೀನಿಲ್ಲಿ ಕೂತಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ತಪಸ್ಸು ಅಂತಲೇ ನೀನು ಭಾವಿಸು. ಯಾಕೆ ಅಂದರೆ ಒಂದು ಉದ್ದೇಶಕ್ಕಾಗಿ ನೀನಲ್ಲಿ ಕುಳಿತಿದ್ದೀಯ. ಯಾವುದೋ ಒಂದು ಸಂದೇಶವನ್ನು ನೀನು ನೀಡೋದಕ್ಕೋಸ್ಕರವಾಗಿ ಕುಳಿತಿದ್ದೀಯ. ನಿಜವಾಗಿ ದೈವ ಕೃಪೆ ಅಂತಕ್ಕಂಥದ್ದು ನಿನ್ನ ಈ ಕಷ್ಟಕ್ಕೆ ರೆಕ್ಕೆಯಾಗುತ್ತೆ, ಕಷ್ಟದಿಂದ ನಿನ್ನನ್ನು ದೂರ ಮಾಡುತ್ತದೆ. ನಿನಗ್ಯಾತಕ್ಕೆ ಅನುಮಾನ ಋಷಿಗಳ ಮಾತಿನಲ್ಲಿ? ಋಷಿಗಳು ಏನು ಹೇಳಿದರೂ ಅದು ಸಿದ್ಧವಾಗ್ತದೆ. ಋಷಿವಾಣಿ ಯಾವಾಗಲೂ ಕೂಡ ಸತ್ಯವಾಣಿಯಾಗಿ ಇರ್ತದೆ. ಆದ್ದರಿಂದ ನೀನು ಗಾಬರಿ ಆಗಬೇಕಾಗಿಲ್ಲ, ಋಷಿವಾಣಿ ಫಲಿಸೇ ಫಲಿಸುತ್ತದೆ. ಇನ್ನೂ ಒಂದು ಮಾತನ್ನು ನಿಮಗೆ ಹೇಳ್ತೀನಿ ಕೇಳು. ಶಿವಕೃಪೆ ಇದ್ದಲ್ಲಿ ತೃಣಮೆ ಖಡ್ಗಂ, ಹುಲ್ಲು ಕಡ್ಡಿ ಖಡ್ಗವಾಗುತ್ತೆ. ಈಶ್ವರನ ಕೃಪೆ ಇತ್ತು ಅಂತ ಹೇಳಿ ಒಂದು ಹನಿ ಸಮುದ್ರವಾಗುತ್ತೆ. ಮತ್ತೆ ಅಲ್ಲ, ಕಿಡಿಯಾದದ್ದು ಸಿಡಿಲಾಗಿ ಹೊಮ್ಮುತ್ತೆ. ಶ್ರದ್ಧೆ ಅನ್ನೋದು ಸಾಣೆ ಹಿಡಿಯುತ್ತಾ ಇತ್ತು ಅಂತಂದರೆ ತಾಳ್ಮೆ ಅನ್ನೋದೇ ತಪಸ್ಸಾಗಿರಬೇಕು ಅಂತೇಳಿ ಇರಬೇಕಾದ್ರೆ ಆ ಕಿಡಿ ಸಿಡಿಲಾಗುವುದನ್ನು, ಹುಲ್ಲಿನ ಕಡ್ಡಿ ಖಡ್ಗವಾಗುವುದನ್ನು ನಾವು ಕಾಣ್ತೇವೆ. ಹಾಗೆ ನೀನು ಮಹಾಮೌನಿಯಾಗಿರ್ತಕ್ಕಂಥ ಮಹಾನುಭಾವ ಆಗಿದ್ದೀಯ. ನಿನಗೆ ನಿಜವಾಗಿಯೂ ಕೂಡ ಇನ್ನು ಸ್ವಲ್ಪ ಕಾಲದಲ್ಲಿಯೇ ಬರಬಹುದಾದಂಥ ಶುಭವೆಲ್ಲವೂ ಕೂಡ ಪ್ರಾಪ್ತವಾಗ್ತದೆ. ಅದಕ್ಕೋಸ್ಕರವಾಗಿ ಅಘಟಿತವಾದ ಘಟನೆ ಆಗಬಾರದ್ದು ಆಗತ್ತೆ ಅಂತ ಒಂದು ಘಟನೆಗಾಗಿ ನೀನು ಕಾಯ್ತಾ ಇದ್ದೀಯ. ಕಾಯ್ತಾ ಇರು, ನಿನ್ನಿಂದ ಅಂಥದ್ದೊಂದು ಖಂಡಿತವಾಗಿ ಆಗತ್ತೆ, ಅದನ್ನು ನೀನು ಕಾಯ್ತಾ ಇರು. ಪೇಳ್ದನಾಖ್ಯಾನಮಂ ಶೀಘ್ರಮೆನೆ ಸಂಕ್ಷೇಪದಿಂ ರಾಮವನವಾಸವಾರ್ತೆಯಂ
ಸೀತಾಪಹರಣಮಂ ಸುಗ್ರೀವ ಸಖ್ಯಮಂ ಮಾರ್ಗಿತದ ಕಥೆಯಂ ನಿರರ್ಥ ಕಥೆಯಂ ಮತ್ತೆ ವಾನರ ಪ್ರಮುಖರಂ ರಾಹುಬಾಹುಗಳಿಂದೆ ಬಿಗಿದಿಹ ನಿರಾಶ ನಿಶಾಚರ ಪಿಶಾಚಮಂ ಬಾಲ್ಯ ಚಿತ್ರ ಸ್ಮೃತಿಯ ಶೋಕದಿಂ ದಹಿಸೇತನ್ ರೋಷನೇತ್ರದಿ ದಕ್ಷಿಣಾಶಯಂ ಕಡುಗಗೊಕ್ಕಿಂ ರಕ್ಕಸನ ಮಂಡಯಂ ಕುಕ್ಕಿ ಜಕ್ಕಿ ಪುಡಿಗೈಬವೋಲ್ ಮೊಳಗಿದಂತನ್ನೊಳಗೆ ತಾಂ ಧ್ವನಿ ಭಯಂಕರನಾಗಿ ಸಂಪಾತಿ ಎಲವೋ ನಿಶಾಚರ ದಶಗ್ರೀವ ಗುರುಕೃಪಾ ಮಹಿಮೆಯಂ ಪುಣ್ಮಾಂಡು ಬಲ್ಪುಣ್ಣಿ ಮತ್ತೊರ್ಮೆ ಮೈಗೆನಗೆ ಗರಿ ಮುಹುರ್ಭವಿಸುವೊಡೆ ನಿನ್ನ ರಕ್ಕಸ ಮೆಯ್ಯನೆತ್ತರಿಂ ತನಿಯರೆವೆನ್ ಎನ್ನ ಅನುಜನಾತ್ಮಕ್ಕೆ ಕೇಳ್ ಪೂಂಡೆನಿದೋ ಈ ಮಹಾವಾನರರ್ಯನಗೆ ಸಾಕ್ಷಿ ಪೂಂದು ಮೊಗದುರುಹಿದನ್ ಶರಗುಲ್ಮ ನಿರ್ದೆಡೆಗೆ ಮತ್ತೆ ನುಡಿದನ್ ಭಾವದಿಂ ಮಹಾವಾನರನೇ ದೇವಿಯಂ ಕಳ್ದುಯಿದನ್ ಆ ನೀಚನೆಯವಲಂ ದಿಟಂ ಈಗಳ್ ಅರಿತೆನಾಂ ಕಂಡುದವನದೆ ರಥಂ ಪುಷ್ಪಕಂ ಮಧ್ಯಾಹ್ನದೊರ್ವನೆಯ ಕುಳ್ತಿರ್ದೆನ್ ಇಲ್ಲಿ ತೆಕ್ಕನೆ ಬೀಳ್ದುದಾಕ್ರಂದನಂ ಕಿವಿಗೆ ಕತ್ತೆತ್ತಿ ಕಂಡನೊಂದಂ ಗಗನರಥಮಂ ಸಮೀರ ಪಥಯಾತ್ರಿಯಂ ನೂರು ಯೋಜನದಾಚೆ ತೆಂಕಣದೊಳಿರ್ಪುದಾ ರಾಕ್ಷಸ ಕನಕಲಂಕೆ ಕಡಲಗಳ್ತೆಯ ಕೋಂಟೆ ದೀವಿ ಸೀತಾದೇವಿ ತನ್ನ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಹೇಳಿದಾಗ ಭಾಳ ಆಶ್ಚರ್ಯ ಆಗುತ್ತೆ ಸಂಪಾತಿಗೆ. ಅಪ್ಪ, ನೀನು ನೋಡೋದಕ್ಕೆ ಹೊರಟನಾಗಿದ್ದೀಯೇ, ಆದರೆ ನಿನ್ನ ಮಾತುಗಳಿದ್ದಾವಲ್ಲ ಅವೆಲ್ಲ ಬಹಳ ಮಧುರವಾದಂಥವು. ಆಯಿತು, ನನ್ನ ಕಥೆಯನ್ನಾದರೂ ಹೇಳಿದೆ, ನಿನ್ನ ಕಥೆಯನ್ನು ಸ್ವಲ್ಪ ಹೇಳು. ಆಗ ನರಗುಲ್ಮ ಹೇಳಿದ, ತನ್ನ ಕಥೆಯನ್ನೆಲ್ಲ ಹೇಳ್ತಾ ಹೋದ. ಹೇಗೆ ಸಂಕ್ಷೇಪವಾಗಿ ಹೇಳಿದ, ಒಂದೊಂದು ಮಾತಿನಲ್ಲಿ ಒಂದೊಂದು ಕಥೆ ಇತ್ತು, ಒಂದೊಂದು ಶಬ್ದ ಒಂದೊಂದು ಕಥೆಯಾಗಿತ್ತು ಅಂತ ಮಾತಿನ ಕಥೆಯನ್ನು ಅವನು ಹೇಳ್ತಾ ಬಂದ. ರಾಮ ವನವಾಸಕ್ಕೆ ಬಂದದ್ದನ್ನು ಹೇಳಿದ, ಸೀತೆ ಅಪಹರಣವಾದದ್ದನ್ನು ಹೇಳಿದ, ಸುಗ್ರೀವನ ಸಖ್ಯ ಪ್ರಾಪ್ತವಾದದ್ದನ್ನು ಹೇಳಿದ, ಮತ್ತು ದಾರಿಯಲ್ಲಿ ಉಂಟಾದಂಥ ಮಿಕ್ಕ ಕಥೆಗಳನ್ನೆಲ್ಲ ಹೇಳಿದ. ನಿರರ್ಥಕವಾಗಿ ಈವರೆಗೆ ಸೀತೆಯನ್ನು ಹುಡುಕುವುದಕ್ಕೆ ಹೊರಟ ನಾಲ್ಕೂ ತಂಡಗಳ ಕಥೆಯನ್ನು ಹೇಳಿದ, ಮತ್ತು ತಮ್ಮ ರಾಕ್ಷಸ ಬಲವನ್ನು ಹುಡುಕಬೇಕು ಅಂತೇಳೆಂದು ಹೊರಟಿರ್ತಕ್ಕಂಥ ಈ ಕಪಿಸೈನ್ಯಗಳಿಗೆ ನಿರಾಶೆಯ ಪಿಶಾಚಿಯ ಹಸ್ತ ಹಿಡಿದುಕೊಂಡು ನರಳಿಸ್ತಾ ಇರತಕ್ಕಂಥ ಸ್ಥಿತಿಯನ್ನು ಕೂಡ ಅವನು ಹೇಳಿದ. ಆಗ ಇನ್ನೂ ಒಂದು ಮಾತನ್ನು ಹೇಳಿದ, ಈತನ ತಮ್ಮನ ಮರಣವನ್ನು ಕೂಡ ಹೇಳಿದ. ಜಟಾಯುವಿನ ಮರಣ ಹೇಗಾಯಿತು ಅಂತಕ್ಕಂಥ ಮಾತನ್ನು ಹೇಳಿದ. ಯಾವಾಗ ಆ ಮಾತನ್ನು ಕೇಳಿದ, ಆಗ ಇದ್ದಕ್ಕಿದ್ದಂತೆ ಆ ಸಂಪಾತಿಯ ಕಣ್ಣುಗಳು ಕೆಂಡವಾದುವು. ಅವನ ಕಣ್ಣುಗಳೆಲ್ಲವೂ ಕೂಡ ಎಷ್ಟು ಕೆಂಡವಾದುವು ಅಂದರೆ ದಕ್ಷಿಣ ದಿಕ್ಕಿನ ಕಡೆಗೆ ತಿರುಗಿದವು ಕಣ್ಣು. ಆ ಕಣ್ಣಿನ ನೋಟದಿಂದ ಲಂಕೆಯನ್ನೇ ಸುಡುವ ಹಾಗೆ ಅವನು ನೋಡಿದ. ಮತ್ತೆ ತನ್ನ ಕಠಿಣವಾದ ಈ ಕೊಕ್ಕಿನಿಂದ ತಾನು ರಕ್ಕಸನ ಮಂಡಿಯನ್ನು ಕುಕ್ಕಿ ಪುಡಿ ಮಾಡುವ ಹಾಗೆ ನೋಡಿದ. ಹಾಗೆ ತನ್ನ ಮನಸ್ಸಿನಲ್ಲಿ ತಾನೇ ಹೇಳಿಕೊಂಡು ಒಮ್ಮೆ ಗರ್ಜನೆ ಮಾಡಿದ, ಏ ದಶಗ್ರೀವ ರಾಕ್ಷಸ, ನೀನು ನಿಜವಾಗಿಯೂ ಕೂಡ ಕ್ಷೇಮವಾಗಿರೋದಕ್ಕೆ ಸಾಧ್ಯ ಇಲ್ಲ. ಗುರು ಕೃಪೆಯಿಂದ ನನಗೇನಾದರೂ ಮತ್ತೆ ಈ ಹಕ್ಕಿಯ ರೆಕ್ಕೆಗಳೆಲ್ಲವೂ ಕೂಡ ಮೂಡಿ ಬರೋದಾದರೆ, ನನ್ನ ಮಹಿಮೆ ಮೊದಲಿನಂತೆ ಬರೋದಾದರೆ, ನನ್ನ ಬಲ ಮೊದಲಿನಂತೆ ಬರೋದಾದರೆ, ಇಗೋ ನಾನು ನಿನ್ನ ರಕ್ಕಸ ಮೊಯ್ಯ ರಕ್ತವನ್ನೆಲ್ಲನೂ ಕಾರುವಂತೆ ಮಾಡ್ತೇನೆ. ಇಗೋ ಈಗಲೇ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ಇಲ್ಲಿರುವ ವಾನರರೇ ಸಾಕ್ಷಿಯಾಗಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನಿಜವಾಗಿಯೂ ನಾನು ಈ ಪ್ರತಿಜ್ಞೆಯನ್ನು ಮಾಡ್ತೇನೆ ಅಂತ ಹೇಳಿದವನು ಮತ್ತೆ ಆ ಕಪಿಸೈನ್ಯದ ಕಡೆಗೆ ತಿರುಗಿದ. ಮಹಾವಾನರನೇ, ಈಗ ನಾನು ನಿನಗೆ ನಿಜವಾಗಿ ಹೇಳ್ತಾ ಇದ್ದೇನೆ, ಬಹುಶಃ ನಾನು ಹೇಳಬೇಕಾದ
ಅತ್ಯಂತ ಪವಿತ್ರವಾದ ಸಂದೇಶ ಇದು ಅಂತ ಕಾಣಿಸ್ತದೆ. ಅದನ್ನು ನಾನು ನಿನ್ನ ಕಿವಿಗಳಲ್ಲಿ ಹೂತಾ ಇದ್ದೇನೆ. ನಿಜವಾಗಿಯೂ ಕೂಡ ಆ ದೇವಿಯನ್ನು ಕದ್ದು ಒಯ್ದು ನೀಚ ಯಾರು ಅಂತಂದರೆ ಆ ರಾಕ್ಷಸನೇ ಆಗಿದ್ದಾನೆ. ಈಗ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಅವತ್ತು ಮಧ್ಯಾಹ್ನ ರಥ ಇಲ್ಲಿಂದ ಹೋಗ್ತಾ ಇತ್ತು. ಆ ರಥ, ಆ ಪುಷ್ಪಕ ವಿಮಾನ ಬೇರೆ ಯಾರದೂ ಅಲ್ಲ, ಅದು ರಾಕ್ಷಸನಾಗಿರ್ತಕ್ಕಂಥ ಆ ರಾವಣನದೇ. ಅದು ಆ ರಥದಲ್ಲಿ ಅವನು ಹೋದನು. ಅಲ್ಲಿ ನಾನು ಆಕ್ರಂದನವನ್ನು ನನ್ನ ಕಿವಿಯಲ್ಲಿ ಕೇಳಿಸ್ಕೊಂಡೆ. ನೂರು ಯೋಜನದ ಆಚೆಯಲ್ಲಿ ಒಂದು ಲಂಕೆ ಅಂತಕ್ಕಂಥ ದ್ವೀಪ ಇದೆ. ಸುತ್ತ ಈ ಅಗಳತೆಗಳನ್ನು ಮಾಡಿದ್ದಾರೆ, ರಕ್ಷಣೆಯನ್ನು ಮಾಡಿದ್ದಾರೆ. ಕಡಲ ಮಧ್ಯದಲ್ಲಿ ಅದಿದೆ, ಅಗಳತೆಗಳನ್ನು ತೋಡಿದ್ದಾರೆ. ಅಲ್ಲಿ ಸೀತಾದೇವಿ ಇದ್ದಾಳೆ, ಈಗ ನನಗೆ ನೆನಪಾಗ್ತಾ ಇದೆ ಅಂತಂದು ಹೇಳಿ ಅವನು ಅದನ್ನು ಹೇಳಿದ. ಈಗ ಬಹುಶಃ ಸಂಪಾತಿಯ ಈ ಸಂದೇಶ ಕೇಳ್ತಾ ಇದ್ದಂತೆಂದೇನೆ ಶಾಪ ವಿಮೋಚನೆಯ ಕ್ಷಣವೂ ಕೂಡ ಆರಂಭವಾಗಿ ಇರಬಹುದು ಎಂಬ ಸೂಚನೆ ನಮಗೆ ದೊರಕ್ತದೆ. ಚರಿಯುಳ್ಳಾಲಿಗಣ್ಣರಳಿ ಮರವಟ್ಟವೋಲ್ ನಿಟ್ಟಿಸುತ್ತಿದೆ ವಾನರ ಶ್ರೇಣಿ ಒರೆವ ಸಂಪಾತಿಯೂ ಗೂಬೆನವಿಲಾದಂತೆ ವಿಕೃತಿಯಂ ಸಂಸ್ಕೃತಿಯ ಚೆಲ್ವು ಮೈದೋರ್ದಂತೆ ಮಳೆಯ ಬಿಲ್ಗಳೆ ಮೈಗೆ ಗರಿಯಾಗಿ ಬಂದಂತೆ ಬಣ್ಣ ಬಣ್ಣದ ತಿಪ್ಪುಳಗೆ ಮೊಳೆತುದಂಗಮಂ ತುಂಬುತ ವಿಹಗೇಂದ್ರನ ಕಾಣುತ್ತಿರ್ದಂತೆ ಸೊಗಸಿದನು ಸಂಪಾತಿ ಶಾರೀರ ವೀರ್ಯದಿಂ ಮೇಣ್ ಸರ್ವಾಂಗ ಸೌಂದರ್ಯದಿಂ ಬಣ್ಣ ಬಳಿದಂತೆ ಓಲ್ಯ ಸದತ್ಯರಂಕ್ಯಗರಿ ಮರಕತದ ಶಾದ್ವಲಮೆನಲ್ಕೆಸದು ಕಂಠದೇಶಂ ಶೋಭಿಸಿತು ನುಣ್ಪಸುರ್ಪಿಂದೆ ಜ್ವಲಿಸಿದನ್ ತಪೋತೇಜದಿಂ ಖಗಕುಲಾಗ್ರಣಿ ದೇವತಾತ್ಮನ್ ಮಹಾತ್ಮನ್ ಭವ್ಯ ಸಂಪಾತಿ. ಸಂದೇಶವನ್ನು ನೀಡಿದ ಋಷಿಗಳು ಹೇಳಿದರು, ನೀನೊಂದು ಮಹಾತ್ ಕಾರ್ಯವನ್ನು ಮಾಡೋನಿದ್ದೀಯ ಅಂತೇಳಿ. ಆ ಮಹಾತ್ ಕಾರ್ಯವನ್ನು ಈತ ಮಾಡಿದ. ಆ ಮಾಡಿದ್ದು ಏನು? ಲಂಕೆ ಇದೆ, ಆ ಲಂಕೆಯಲ್ಲಿ ಸೀತಾದೇವಿಯನ್ನು ಆ ದುಷ್ಟ ರಾಕ್ಷಸ ಬಚ್ಚಿಟ್ಟಿದ್ದಾನೆ. ಅದು ಯೋಜನ ದೂರದಲ್ಲಿ, ನೂರು ಯೋಜನ ದೂರದಲ್ಲಿದೆ. ಅಲ್ಲಿ ಒಂದು ದೊಡ್ಡ ಕೋಟೆ ಇದೆ, ಅಲ್ಲಿ ಸೀತಾದೇವಿ ಇದ್ದಾಳೆ. ಈ ಮಹಾಸಂದೇಶವನ್ನು ಹೇಳ್ತಾ ಇದ್ದಂತೆಯೇ ಕಪಿಕುಲ ಸಂತತಿ ಎಲ್ಲವೂ ಕೂಡ ಬೆರಗುಗೊಳ್ಳಂತೆ ನೋಡ್ತಾ ಇದೆ. ಇದ್ದಕ್ಕಿದ್ದಂತೆ ಈ ಹಕ್ಕಿ ಗಾಯಗೊಂಡಿದ್ದು ಗಾಯವಿಲ್ಲದಂತೆ ಆಯಿತು, ತುಪ್ಪುಳಿಲ್ಲದ್ದು ತುಪ್ಪುಳು ತುಂಬಿದಂತೆ ಆಯಿತು, ಒಂದು ಹೊಸ ಚೈತನ್ಯ ಮೂಡಿದ ಹಾಗಾಯಿತು. ಇದ್ದಕ್ಕಿದ್ದಂತೆ ಸಂಪಾತಿ ಮತ್ತೆ ಪುನರ್ಜನ್ಮವನ್ನು ಪಡೆದ ಹಾಗೆ, ಮೊದಲಿನ ಯೌವನವನ್ನು ಪಡೆದ ಹಾಗೆ ತಾನು ಇದ್ದದ್ದನ್ನು ನೋಡುತ್ತೇವೆ. ಹೇಗೆ ಇತ್ತು? ವಾನರ ಶ್ರೇಣಿ ನುಡಿತಾ ಇದೆ, ಮಾತನಾಡ್ತಾ ಇರತಕ್ಕಂಥ ಸಂಪಾತಿಯನ್ನು. ಗೂಬೆ ನವಿಲಾದರೆ ಹೇಗೆ ಸುಂದರವೋ ಹಾಗಾಗಿದೆ. ವಿಕೃತಿ ಅಂತಕ್ಕಂಥದ್ದು ಸಂಸ್ಕೃತಿ ಆದರೆ ಎಲ್ಲಿ ವಿಕಾರ ಇತ್ತೋ ಅಲ್ಲಿ ಸುಂದರಾಕಾರ ಮೂಡಿದ ಹಾಗೆ ಆಗಿದೆ. ಕಾಮನ ಬಿಲ್ಲುಗಳೆಲ್ಲವೂ ಕೂಡ ಸೇರಿಕೊಂಡು ಅದರ ಬಣ್ಣವನ್ನೆಲ್ಲ ತೆಗೆದು ಮೈಗೆ ಬಳಿದ ಹಾಗೆ ಗರಿಗಳೆಲ್ಲವೂ ಕೂಡ ಮೂಡಿಕೊಂಡು ಬಂದಿದೆ. ಆ ಮೈ ತುಂಬ ಆ ಬಣ್ಣ ಬಣ್ಣದ ತುಪ್ಪುಳುಗಳು ಮೃಗೇಂದ್ರನ ಮೈ ತುಂಬ ತುಂಬಿಕೊಂಡಿದೆ. ಅವನ ಶರೀರ ಎರಡೂ ಕೂಡ ವೀರ್ಯದಿಂದ ತುಂಬಿ ಸರ್ವಾಂಗ ಸೌಂದರ್ಯವನ್ನು ಉಂಟು ಮಾಡ್ತಾ ಇವೆ. ಅದರ ಸುತ್ತಲೂ ಕೂಡ ಬಣ್ಣ ಬಳಿದಂತೆ ಆಗಿದೆ. ಆ ಎಲ್ಲ ಕಡೆಯಲ್ಲೂ ಕೂಡ ಮರಕತದ ಶಾದ್ವಲ, ಒಳ್ಳೆ ಮರಕತದ ವರ್ಣ ಇದೆಯಲ್ಲ, ಪಚ್ಚೆ ಬಣ್ಣ, ಪಚ್ಚೆಯ ಬಣ್ಣದ ಹಸಿರು, ಅದನ್ನು ತೆಗೆದುಕೊಂಡು ಹಾಗೆ ಆ ಕಂಠದೇಶಕ್ಕೆಲ್ಲ ಮೆತ್ತಿದ ಹಾಗೆ
ಹೊಳೆ ಹೊಳೆತಾ ಇದೆ. ನಿಜವಾಗಿ ನೋಡಿದರೆ ತಪಸ್ಸಿನ ತೇಜಸ್ಸಿನಿಂದ ತೇಜಸ್ವಿಯಾಗಿ ಸಂಪಾತಿ ಮಿರುಗ್ತಾ ಇದ್ದಾನೆ. ಅವನು ಖಗಕುಲಾಗ್ರಣಿಯಾಗಿದ್ದಾನೆ, ದೇವತಾತ್ಮನಾಗಿದ್ದಾನೆ, ಮಹಾತ್ಮನಾಗಿದ್ದಾನೆ, ಭವ್ಯನಾದ ಸಂಪಾತಿಯಾಗಿ ನಿಂತಿದ್ದಾನೆ. ಕಪಿಕುಲಕ್ಕೆಲ್ಲ ಆಶ್ಚರ್ಯ ಆಯಿತು. ಬಹುಶಃ ಸಂಪಾತಿಗೂ ಕೂಡ ತನ್ನ ಪಾಪ ವಿಮೋಚನೆಯಾದ ಧನ್ಯತೆ ನೆನಪಿಗೆ ಬಂದು ಇರಬೇಕು. ತನ್ನ ನೋವ್ಯತೆಗೆ ತಾನೇ ಬೆರಗುವೋಗುತ್ತೆ, ಹಿಗ್ಗಿ ಭಕ್ತಿಗೆ ಕೃತಜ್ಞತೆಗೆ ಕಂಚುಗುರುಳಂ ಕೊಟ್ಟ ನಿಂತು ಏಂ ಪುಣ್ಯಮಿದೋ ದಿಟಮಲ ಶಿವಕೃಪೆಗೆ ಪರಮಾಣುವುಂ ಪರ್ವತವು ತನ್ನ ನವ್ಯತೆಗೆ ತಾನೇ ಬೆರಗುವೋಗುತ್ತೆ ಹಿಗ್ಗಿ ಭಕ್ತಿಗೆ ಕೃತಜ್ಞತೆಗೆ ಕಂಚುಗುರುಳಂ ಕೊಟ್ಟ ನಿಂತು ಏಂ ಪುಣ್ಯಮಿದೋ ದಿಟಮಲ ಶಿವಕೃಪೆಗೆ ಪರಮಾಣುವುಂ ಪರ್ವತವು ಇದೇ ಮಹತ್ಕಾರ್ಯ ಮೈಸಲೇ ದಿಟಂ ದೇವಿಯವು ಶ್ರೀರಾಮದಯಿತೆಯವು ಪುಡುಕು ತಿರ್ಪಿ ನಿಮಗೆ ದೈತ್ಯ ನಿರ್ಕೆಗೆ ದಾರಿಯಂ ತೋರ್ಪನದೇ ದಿಟಂ ಲೋಕ ಕಲ್ಯಾಣಕರ ಶೋಕ ಮೋಕ್ಷದ ಪುಣ್ಯಕೃತಿಯ ಕುಮೆನಗೆ ಬನ್ನಿಂ ಪೋಪಮ್ಮ ಸಭೆಗೆ ಹನುಮ ಜಾಂಬವ ನೀಲವಾಲಿ ಸುತನಂಗದನೆ ಮೊದಲ ಹಮಃ ಮಿತ್ರರಿರ್ಪೆಡೆಗೆ ಸಂಪಾತಿಗೆ ತನಗೆ ತಾನೇ ವಿಸ್ಮಯದಲ್ಲಿ ವಿಸ್ಮಯ ಆಗಿದೆ. ನಾನು ಮೊದಲನೇ ಸಂಪಾತಿನೇ ಆಗಿಬಿಟ್ನಲ್ಲ ಅನ್ನೋದು ಮೊದಲನೇ ವಿಸ್ಮಯ. ತನ್ನ ನೋವುಗಳೆಲ್ಲ ಹಿಳಿದು ಹಿಂಗೆ ಹೋದ್ವಲ್ಲ, ಅದು ಎರಡನೇ ವಿಸ್ಮಯ. ಮೂರನೇ ವಿಸ್ಮಯ ಋಷಿಯ ಮಾತು ಸತ್ಯವಾಯಿತು ಅಂತಕ್ಕಂಥ. ನಾಲ್ಕನೇ ಮಾತು ಈಶ್ವರನ ಕೃಪೆ ಇದ್ದರೆ ಅಣುವೂ ಕೂಡ ಮಹತ್ತಾಗತ್ತೆ ಅಂತಕ್ಕಂಥದ್ದು. ಈ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾನು ಭಕ್ತಿಗೆ ಮತ್ತು ಕೃತಜ್ಞತೆಗೆ ತನ್ನ ಕಂಚಿನ ಕಂಠವನ್ನು ಕೊಡುತ್ತಾ ಹೀಗೆ ಹೇಳಿದ, ನಿಜ ಶಿವನ ಕೃಪೆ ಇದ್ದರೆ ಪರಮಾಣು ಪರ್ವತವಾಗುತ್ತೆ. ಇದೇ ನಿಜವಾದ ನನ್ನಿಂದ ಆಗಬೇಕಾಗಿದ್ದಂಥ ಒಂದು ದೊಡ್ಡ ಮಹತ್ಕಾರ್ಯ. ನಿಮಗೆ ಶ್ರೀರಾಮನ ಮಡದಿಯಾಗಿರ್ತಕ್ಕಂಥ ಆ ಸೀತಾದೇವಿಯನ್ನು ಕಾಣೋದಕ್ಕೆ, ಆಕೆಯನ್ನು ಹುಡುಕೋದಕ್ಕೆ ಹೊರಟಿರ್ತಕ್ಕಂಥ ನಿಮಗೆ ರಾಕ್ಷಸ ಎಲ್ಲಿದ್ದಾನೆ ಅಂತಕ್ಕಂಥ ಆ ದಾರಿಯನ್ನು, ನಿಮ್ಮ ಕಿವಿಗಳಿಗೆಲ್ಲ ಹಬ್ಬವನ್ನು ತರ್ತಕ್ಕಂಥ ಆ ಸುದ್ದಿಯನ್ನು ತರ್ತಕ್ಕಂಥ ಸಂಗತಿಯನ್ನು ತಿಳಿಸೋಣ. ಯಾರಿಂದ ಪ್ರೇಷಿತರಾಗಿ ಇಲ್ಲಿಗೆ ಬಂದಿದ್ರಿ ಅಲ್ಲಿಗೆ ಹೋಗೋಣ. ಸೀತಾದೇವಿಯನ್ನು ಹುಡುಕುವ ಸ್ಥಾನವನ್ನು ಕುರಿತು ಖಚಿತವಾಗಿ ಅವರೆಲ್ಲರ ಜೊತೆಗೆ ನಡೆಯೋಣ. ಮೊದಲ ಮಿತ್ರ ಎಲ್ಲರ ಕಡೆಗೆ, ನೀಲ ವಾಲಿ ಸುತ ಅಂಗದ ಮೊದಲಾದವರೆಲ್ಲರೂ ಇರತಕ್ಕಂಥ ಕಡೆಗೆ ಹೋಗೋಣ ಅಂತ ಹೇಳಿ ಎಲ್ಲರನ್ನು ಕೂಡ ಕರ್ಕೊಂಡು ಹೊರಟಿದ್ದಾನೆ. ತೊಲಗಿದತ್ತಾಪತ್ತು ಮಧ್ಯಾಹ್ನ ಪೂರ್ವದ ಪರಿಷತ್ತು ಮತ್ತೆ ಮಂತ್ರಣಕ್ಕಾಗಿ ನೆರೆದತ್ತು ಕಪಿಕೇತನರ ಚೇತನದ ಶರಧಿ ಸಂಪತ್ತು ಘೋಷಿಸಿದತ್ತಿಂತು ಹರ್ಯಕ್ಷ ವಿಕ್ರಮಿಗಳಂ ಕುರಿತು ಯುವರಾಜನ ಅಧ್ಯಕ್ಷತಾ ಕಂಠೀರವ
ವಿಪ್ಲವಗಲಾಂಛನ ಪತಾಕ ಕೀರ್ತಿ ಪೂರ್ಣಿಮಾ ಚಂದ್ರರಿರಾ ತವಿದುದೆಮ್ಮಯ ಜಸಕೆ ಕವಿದಿರ್ದ ಪಳಿ ಮುಗಿಲ್ ಸೈ ಬಿಂದೆ ಸಮನಿಸಿತು ಸಂಪಾತಿ ಸಂದರ್ಶನವು ಕೇಳ್ದಿರೆಲ್ಲರುಮ್ಮ ವಿಹಂಗೇಂದ್ರ ಸಂದೇಶಮು ನೂರು ಯೋಜನದಾಚೆ ಲಂಕೆ ರಾಕ್ಷಸದ್ವೀಪಮಿದೆ ಶರದಿ ಮೇಖಲೆಯಾಗಿ ಖಳದ ಶಗ್ರೀವನಿನ್ನ ಕುಲನ ಕಾಂತಯನ್ ಅಲ್ಲಿ ಬೈತಿಟ್ಟಿಹಂ ಕಾಣಿಂ ಅದೋ ಕರೆಯುತ್ತಿದೆ ಶರದೀ ಸಂಪಾತಿಯ ಜೊತೆಗೆ ಶರ್ಗುಲ್ಮ ಕೂಡ ಹೊರಟಿದ್ದಾನೆ ಎಲ್ಲರೂ ಬಂದಿದ್ದಾರೆ ಮಧ್ಯಾಹ್ನದ ಸಭೆ ಸೇರೋ ಹೊತ್ತು ಆ ಸಭೆ ಸೇರುವ ಹೊತ್ತಿನಲ್ಲಿ ಬಂದು ನಿಂತಿದ್ದಾರೆ ಈವರೆಗೆ ಬಂದಿದ್ದಂಥ ಆ ಪತ್ತು ಈಗ ದೂರವಾಯಿತು ಮಧ್ಯಾಹ್ನ ಪೂರ್ವದಲ್ಲಿ ನಡೆಯತಕ್ಕಂಥ ಪರಿಷತ್ತು ದೊಡ್ಡ ಸಭೆ ಈಗ ನಡೀಬೇಕು ಅಲ್ಲಿ ಮಂತ್ರಾಲೋಚನೆಗಾಗಿ ಕಪಿ ಸೈನ್ಯದವರೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ ಹಾಗೆ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನು ಕುರಿತು ಯುವರಾಜನ ಅಧ್ಯಕ್ಷತೆಯಲ್ಲಿ ಕಂಠೀರವ ಧ್ವನಿಯ ಹಾಗೆ ಆ ಮಹಾರಾಜಕುಮಾರ ತಾನು ಮಾತನಾಡೋದಕ್ಕೆ ಹೊರಟ ನೋಡಿ ನಮ್ಮ ಕೀರ್ತಿಯ ಬೆಳದಿಂಗಳು ಈಗ ಹರಡುವುದಕ್ಕೆ ಆರಂಭ ಆಗಿದೆ ನಮ್ಮ ಕೀರ್ತಿಯ ಬೆಳದಿಂಗಳಿನ ಚಂದ್ರರು ನೀವೆಲ್ಲರೂ ಕೂಡ ಇಲ್ಲಿವರೆಗೆ ನಿಂದೆಯ ಮೋಡ ನಮ್ಮೆಲ್ಲರನ್ನು ಮುಚ್ಚಿಕೊಂಡಿತ್ತು ಈಗ ಆ ಮೋಡ ದೂರ ಸರಿದಿದೆ ಬೆಳದಿಂಗಳೇ ಬೆಳದಿಂಗಳಾಗಿದೆ ನಮಗೆ ಸಂಪಾತಿಯ ಸಂದರ್ಶನ ಇದೆಯಲ್ಲ ಆ ದರ್ಶನ ಅಂತಕ್ಕಂಥದ್ದು ನಿಜವಾದಂಥ ದರ್ಶನವಾಗಿದೆ ನಮ್ಮ ಬದುಕಿಗೆ ಬೇಕಾದಂಥ ಮುಂದಿನ ಮಾರ್ಗವನ್ನು ಅದು ತೆರೆದು ತೋರಿಸ್ತಾ ಇದೆ ಆ ವಿಹಂಗಮ ಇಂದ್ರ ಪಕ್ಷಿಗಳ ರಾಜನಾಗಿರ್ತಕ್ಕಂಥ ಅವನು ಆಡಿದಂಥ ಮಾತುಗಳು ನಾವು ಮಾಡುವ ಕಾರ್ಯಕ್ಕೆ ಬೇಕಾದಂಥ ಮಾರ್ಗವನ್ನು ಸೂಚಿಸ್ತಕ್ಕಂಥ ರೀತಿಯಾಗಿದೆ ನೋಡಿ ಈಗ ಅವನು ಹೇಳಿದಂತೆ ನೂರು ಯೋಜನದ ಆಚೆಯಲ್ಲಿ ಲಂಕೆ ಅಂತಕ್ಕಂಥದ್ದಿದೆ ಅದು ರಾಕ್ಷಸನ ದ್ವೀಪ ಅದಕ್ಕೆ ಸಮುದ್ರವೇ ತಾನು ಮೇರೆಯಾಗಿ ಇದೆ ಸಮುದ್ರವೇ ಮೇರೆಯಾಗಿರುವ ಆ ಲಂಕೆಯನ್ನು ನಾವು ನೋಡಬೇಕು ಅಲ್ಲಿ ನಮ್ಮ ಸೀತಾದೇವಿಯನ್ನು ಆ ದುಷ್ಟ ರಾಕ್ಷಸ ಬಚ್ಚಿಟ್ಟಿದ್ದಾನೆ ನೋಡಿ ಆ ಸಮುದ್ರ ನಮ್ಮನ್ನು ಕರೀತಾ ಇದೆ ಬನ್ನಿ ಬನ್ನಿ ಈ ಇದನ್ನು ದಾಟಿ ಸೀತಾದೇವಿಯನ್ನು ಬಿಡಿಸಿ ಎಂಬುದಾಗಿ ಹೇಳ್ತಾ ಇದೆ ಎಂಬುದಾಗಿ ಆ ರಾಜಕುಮಾರ ಕಪಿ ಸೈನ್ಯಕ್ಕೆಲ್ಲ ತನ್ನ ಆದೇಶವನ್ನು ಹೇಳಿದ ಎಲ್ಲರೂ ಸೇರಿ ಆ ಆದೇಶವನ್ನು ಒಪ್ಪಿಕೊಂಡರು ಲಂಘಿಸುವರಾರದಂ ಲೋಕಪೂಜಯ ಮಂಗಳಾರತಿಯ ಕಾಂತಿಯಂ ತಮ್ಮ ಪೆಸರಿಗೆ ಬೆಳ್ಗೊಡೆಯ ಮಾರ್ಪರಾರೇಳಿ ಬನ್ನಿ ಮುದಿಯ ಜಾಂಬವನೆದ್ದು ತಡೆದನ್ ಕುಮಾರನಂ ಬಲ್ಲೆ ನಾಂ ವಾಲಿಸುತ ನಿನ್ನ ದಟಿನಳವಿಯಂ ಸಾಗರವನ್ನುತ್ತರಿಸಿ ಪಿಂತಿರುಗಲುಂ ನೀಂ ಸಮರ್ಥನೆದಿಟಂ ಶಂಕೆ ನೀಂ ವಿನಯ ಕಿತ್ತ ದಕ್ಷಿಣೆಯೈಸೆ ಕೇಳಾದೊಡಂ ಪೋಗಲಾಗದು ನೀಂ ನಯಮದಲ್ತು ಸ್ವಾಮಿಯಂ ಮುಂಗಳಿಪಿ ಭೃತ್ಯರೇಂ ಪಿಂದುಳಿಯೇ ಕೇಡಡಸೆ ಕಾರ್ಯನಾಶಂ ಸರ್ವನಾಶಂ ಅಕೀರ್ತಿಯೇ ದಿಟಂ ವಾಲಿಯ ಮಗಂ ಕೈ ಮುಗಿದು ಗೌರವಂ ದೋರಿ ವೃದ್ಧ ವೀರಗೆ ಜಾಂಬವಂಗಿಂತು ಪೂಜನೆ ಬೇರೆ ಬಟ್ಟೆಯಂ ಕಾಣೆನಾಂ ಪೇಳೆನಗಿಲ್ಲಿ ಕಜ್ಜಮಂ ನೀಂ ಪಿರಿಯಜ್ಜನೈ ನಿನ್ನ ಸನ್ಮತಿಯನಗೆ ರಾಮನಾಶೀರ್ವಾದಮಂತೆ ಸುಗ್ರೀವಾಜ್ಞೆ
ಪೊಳ್ತಿನಿತು ಚಿಂತಿಸಿದ ನಂತರಂ ಜಾಂಬವಂ ಕೆಮ್ಮನಿರ್ದು ಆ ನೀಲ ನಿಂಗಿತವರಿತು ನಳನ ಕಣ್ಣರಿತು ಸಂತೈಸಿದನು ವಾಲಿಸೂನುವಂ ತೋರ್ಪೆನ್ ವರ್ವನನ್ ಇಲ್ಲಿ ಲಂಘನ ಸಮರ್ಥನಂ ಪೆರರಿಂ ಪ್ರಚೋದಿತಂ ತನ್ನ ತಾನರಿಯದೈ ನಿಜ ಮಹಿಮೆ ನೋಡಲ್ಲಿ ಎಂಟರೊಳ್ ಅರೆಯ ಮೇಲೆ ಕುಳಿತಿರ್ಪನ್ ಎಕ್ಕಟಿಯೊಳ್ ಆ ದಿವ್ಯ ತೇಜಸ್ವಿ ಕಡಲೆಡೆಗೆ ಕಣ್ಣಾಗಿ ಕಣ್ಣೊಳಗೆ ಕಡಲಾಗಿ ವಾಯುಸುತಂ ಆಂಜನೇಯಂ. ನೂರು ಯೋಜನದ ದೂರದಾಚೆ ಇರುವ ಲಂಕೆಗೆ ಹಾರುವರು ಯಾರು? ಕಪಿಗಳಲ್ಲಿ ಗುಸುಗುಸು ಶಬ್ದ ಆರಂಭವಾಯ. ಜಾಂಬುವಂತನೇ ಮೊದಲು ಎದ್ದು ನಿಂತ. ನನಗೆ ವಯಸ್ಸಾಯಿತು, ನೂರು ಯೋಜನ ನಾನು ಈಗಲೂ ದಾಟಬಲ್ಲೆ. ಹ್ಞೂ, ಇರಲಿ, ನೋಡೋಣ ಇನ್ಯಾರಿದ್ದಾರೆ. ವಾಲಿಯ ಕುಮಾರ ಎದ್ದ. ನಾನು ಹೋಗ್ತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ರಾಜಕುಮಾರ, ನೀನು ಸೈನ್ಯದ ನಾಯಕ, ನಾಯಕನನ್ನು ನಾವು ಮುಂದಕ್ಕೆ ತಳ್ಳಿ ಹಿಂದಕ್ಕೆ ಹೋಗೋದು ಉಂಟೆ? ಸಾಧ್ಯ ಇಲ್ಲ. ಇನ್ನೊಬ್ಬರು ಎದ್ರು. ನಾನು ಹತ್ತು ಯೋಜನೆ ಹಾರಬಲ್ಲೆ. ಆಯ್ತಪ್ಪ, ಹತ್ತತ್ತೇ ಯೋಜನೆ ಹಾರ್ಕೊಂಡು ಹೋಗೋದಕ್ಕೆ ಸಮುದ್ರ ಏನು? ನಿನಗೆ ಅಲ್ಲಲ್ಲಿ ಅಲ್ಲಲ್ಲಿ ಮೆಟ್ಲಿಟ್ಟವ ಇಲ್ಲ, ಮತ್ತೇನು ಮಾಡಬೇಕು? ಸಾಲದು ಅದು. ಇನ್ನೊಬ್ಬನೇದ, ಇಪ್ಪತ್ತು ಯೋಜನೆ ಹಾರ್ತೇನೆ. ಇನ್ನೊಬ್ಬನೇದ, ಮೂವತ್ತು ಯೋಜನೆ ಹಾರ್ತೇನೆ. ಮತ್ತೊಬ್ಬನೇದ, ನಾನು ನಲವತ್ತು ಯೋಜನೆ. ನಾನು ನೂರು ಯೋಜನೆ ಏನೋ ಹಾರಬಲ್ಲನಪ್ಪ, ಆದರೆ ಹಿಂದಕ್ಕೆ ಬರೋದಕ್ಕೆ ನನಗೆ ಸಾಧ್ಯ ಇಲ್ಲ. ಈ ಎಲ್ಲ ಚರ್ಚೆಯನ್ನು ಕೇಳ್ತಾ ಇರಬೇಕಾದ್ರೆ ನಳ ನೀಲ ಅವರಿಬ್ಬರು ಕೂತರು. ಇವರೆಲ್ಲ ಮಾತಾಡ್ತಾ ಇದ್ದಾರೆ, ನಾನು 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 ಅಂತೇಳಿ. ಒಂದು ಬಂಡೆಯ ಮೇಲೆ ಒಬ್ಬನೇ ಏಕಾಂಗಿಯಾಗಿ ಆಂಜನೇಯ ಕುಳಿತಿದ್ದಾನೆ. ಹತ್ತ ಕಡೆಗೆ ನಳ ನೀಲಾದಿ ಜಾಂಬವಂತರು ನೋಡಿದರು. ನೋಡಿ, ಅಲ್ಲಿ ಕುಳಿತಿದ್ದಾನಲ್ಲ, ಅವನ ಮಹಿಮೆ ಅವನಿಗೆ ಗೊತ್ತಿಲ್ಲ, ಅವನ ಹತ್ತಿರ ಹೋಗೋಣ. ಅವನು ನೂರು ಯೋಜನೆ ಏನು ಕೋಟಿ ಯೋಜನವನ್ನು ಹಾರಬಲ್ಲ ಸಮರ್ಥ ಎಂಬುದಾಗಿ ಹೇಳಿದರು. ಎಲ್ಲರೂ ಕೂಡ ಅಲ್ಲಿ ಮಹೇಂದ್ರಾಚಲದ ಬುಡದಲ್ಲಿ ಕುಳಿತಿದ್ದಂಥ ಆಂಜನೇಯನ ಕಡೆಗೆ ಎಲ್ಲರ ಗಮನವೂ ಕೂಡ ಹೋಯಿತು. ಒಬ್ಬನೇ ಒಬ್ಬನು ಕುಳಿತಿದ್ದಾನೆ, ತೇಜಸ್ವಿಯಾಗಿದ್ದಾನೆ. ಅವನ ಕಣ್ಣುಗಳೆಲ್ಲವೂ ಕೂಡ ಕಡಲಿನಲ್ಲಿ ತುಂಬಿಕೊಂಡಿದೆ. ಈ ಕಡಲು ಎಷ್ಟಿದೆ? ದಾಟುವುದಕ್ಕೆ ಎಷ್ಟು ಶಕ್ತಿ ಬೇಕು? ಹಿಂದಕ್ಕೆ ಬರುವುದಕ್ಕೆ ಎಷ್ಟು ಶಕ್ತಿ ಬೇಕು? ದಾಟಿದ ಮೇಲೆ ಅಲ್ಲಿರುವ ಆ ಲಂಕೆಯಲ್ಲಿ ಎಷ್ಟು ಶಕ್ತಿ ಬೇಕು? ಇಷ್ಟೆಲ್ಲವನ್ನೂ ಪಡೆಯಬಹುದೇ? ಈ ಎಲ್ಲವನ್ನೂ ಕೂಡ ಅಳೆದು ತೂಗ್ತಾ ಇದ್ದಾನೆ. ತನ್ನ ಮನಸ್ಸಿನ ಶಕ್ತಿಯ ಮೂಲಕವಾಗಿಯೇ ಆಂಜನೇಯ ಅದನ್ನು ನೋಡ್ತಾ ಇದ್ದಾರೆ. ಆಗ ಇದ್ದಕ್ಕಿದ್ದಂತೆ ಹಿರಿಯನಾಗಿರ್ತಕ್ಕಂಥ ಅವನು ಒಂದೇ ಒಂದು ಮಾತನ್ನು ಹೇಳ್ತಾನೆ. ಕಲ್ಲಾದೆ ಏಕಿಂತು ಪೇಳ್ ಓ ಕಪಿ ಧ್ವಜ ದೇವತಾ ಕೀರ್ತಿಮೂರ್ತಿ. ಕಲ್ಲಾದೆಯೇಕಿಂತು ಪೇಳ್ ಓ ಕಪಿಧ್ವಜ ದೇವತಾ ಕೀರ್ತಿಮೂರ್ತಿ. ಮರುತ್ಸುತ ನೀಂ ಜಗತ್ಪ್ರಾಣ ಸಂಭವನೈ ಸಮೀರಣ ವರದ ಕೃಪೆಯಿಂದ ಅಂಜನಾ ದೇವಿಯಂ ಬಂದವನ್ ನೀಂ. ನಿನಗಲೌಕಿಕಂ ಜನ್ಮಗುಣಂ ಅಲ್ಲದೆಯೇ ಯೋಗಿ ನೀನಭ್ಯಾಸದಿಂದೆಯೂ ತಪದಿಲ್ದೆ ಮೇಣ್ ಬ್ರಹ್ಮಚರ್ಯಜ ಮಹಿಮೆಯಿಂದ ಅಷ್ಟಸಿದ್ಧಿಗಳ್ ನಿನಗಿಷ್ಟ ಕಿಂಕರರಲ. ಹನುಮಂತ ದೇವ ಹನುಮಂತ ದೇವ ಹನುಮಂತ ದೇವ, ನೀ ಧ್ಯಾನದಿಂದ ಇಚ್ಛಿಸಿದರೆ ಆವುದಾಗದೋ
ಆಂಜನೇಯ ಆಂಜನೇಯನಾಗಿಲ್ಲ, ಕಲ್ಲಿನ ಮೂರ್ತಿಯಾಗಿದ್ದಾನೆ. ಎಂಥ ಧ್ಯಾನಸ್ಥಿಮಿತ ಮೂರ್ತಿ ಅಂತಂದರೆ ಕಲ್ಲು ಬೇರೆ ಅವನು ಬೇರೆ ಅನ್ನೋ ಹಾಗಿಲ್ಲ. ಹಾಗೆ ಕುಳಿತಿರ್ತಕ್ಕಂಥ ಅವನನ್ನು ನೋಡಿದರು, ಏನಪ್ಪ ಮಹಾನುಭಾವ, ನಮ್ಮ ಕಪಿಕುಲದ ಕೀರ್ತಿಯ ಧ್ವಜ ನೀನು, ನೀನು ಹೀಗೆ ಕಲ್ಲಾಗಿ ಕುಳಿತರೆ ನಮ್ಮ ಕಪಿಕುಲದ ಆ ತೇಜಸ್ಸು ಏನಾಗಬೇಕು? ಮರುತ್ಸುತ ನೀನನ್ನು ಯಾರು ಅಂತ ತಿಳ್ಕೊಂಡಿದ್ದೀಯ? ನೀನು ಜಗತ್ತಿನ ಪ್ರಾಣವಾದ ಆ ಪ್ರಾಣವಾಯುವಿನ ಮಗ ನೀನು. ನಿನ್ನ ತಾಯಿ ಯಾರು? ಆ ಸಮೀರಣನ ಕೃಪೆಯಿಂದ ಅಂಜನೆಗೆ ಹುಟ್ಟಿದಂಥ ಅವನು ನೀನು. ಮಹಾಸತ್ವಶಾಲಿಯಾದಂಥ ವಾಯುವಿನ ಪುತ್ರ, ಆ ತಾಯಿಯ ಅಂಜನಾ ದೇವಿಯ ಪುತ್ರ ಆಗಿರ್ತಕ್ಕಂಥವನು. ಇವೆರಡಕ್ಕೂ ಮೀರಿದಂಥ ಮತ್ತೊಂದು ಶಕ್ತಿ ನಿನ್ನಲ್ಲಿದೆ, ಅದು ನೀನು ಮಾಡಿದ ಯೋಗ ಶಕ್ತಿ. ಈ ಯೋಗ ಶಕ್ತಿಯಿಂದ ನೀನು ಮತ್ತಷ್ಟು ಎಲ್ಲ ಶಕ್ತಿಗಳು ಮುಪ್ಪುರಿಕೊಂಡಂತೆ ನೀನಿದ್ದೀಯ. ಬ್ರಹ್ಮಚರ್ಯ ಬೇರೆ ನಿನ್ನದಾಗಿದೆ. ಈ ಬ್ರಹ್ಮಚರ್ಯದಿಂದ ಅಷ್ಟಸಿದ್ಧಿಗಳು ನಿನ್ನಲ್ಲಿ ಸೇರಿಕೊಂಡಿವೆ. ಎಲ್ಲ ಅಷ್ಟಸಿದ್ಧಿಗಳು ಕೂಡ ನಿನ್ನ ಸೇವಕರಂತೆ, ನಿನ್ನ ಗುಲಾಮರಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ಆದ್ದರಿಂದ ನೀನು ನೋಡ್ತಾ ಇರು. ನೀನು ನಿಜವಾಗಿಯೂ ನೋಡಿದರೆ ಸಾಮಾನ್ಯನಲ್ಲ, ಅಲ್ಪ ಅಲ್ವೇ ಅಲ್ಲ, ನಿಜವಾಗಿಯೂ ಕೂಡ ಈ ಬಾಳಿನಲ್ಲಿ ಮಹತ್ಸಾಹಸವನ್ನು ಮಾಡ್ತಕ್ಕಂಥವನು. ಕಾಮವನ್ನು ಜೀವ ಪ್ರೇಮದಿಂದ ಉದ್ಧಾರ ಮಾಡಿ ಶುದ್ಧವಾಗಿ ಮಾಡ್ತಕ್ಕಂಥವನು ನೀನು. ಬದುಕಿಗೆ ಅಮೃತವನ್ನು ಅರಿಯತಕ್ಕಂಥವನು ನೀನು. ನೀನು ಹೀಗೆ ಕಲ್ಲಾಗಿ ಕುಳಿತುಕೊಳ್ಳಬೇಡಯ. ಏಳು ಏಳು ಮಹಾಯೋಗಿ, ಏಳು ಏಳು ಮಹಾಯೋಗಿ, ನಿಸ್ವಾರ್ಥ ಕಾರಣಕ್ಕೆ ನಿನ್ನ ಸಿದ್ಧಿಯ ನೈವೇದ್ಯವನ್ನೆಲ್ಲ ನೀಡು. ಏಳ್ ಏಳ್ ಮಹಾಯೋಗಿ, ನಿಸ್ವಾರ್ಥ ಕಾರಣಕ್ಕೆ ನಿನ್ನ ಸಿದ್ಧಿಯನಿಲ್ಲಿ ನೈವೇದ್ಯಮಂ ನೀಡಿ ಪಡೇ ಪರಮಸಿದ್ಧಿಯೋ. ತನ್ನಂಗುಳಿಯಮುಂ ನಿನಗಲ್ಲದೆ ಅನ್ಯರ್ಗೆ ಕೊಟ್ಟನೇನ್ ಮಹಾಮತಿ ದಾಶರಥಿ ಮುದುಕನೆಂ ಮುಖಸ್ತುತಿಯಲ್ತೂ ನಿನಗೆಣೆಯನಾಂ ಕಂಡೆನಿಲ್ಲ ಎನ್ನ ಬರ್ದುಕಿನುಳ್ ಲಂಗಿಸಿ ಶರಧಿಯಂ ಪುಡುಕಿ ಬಾ ದೇವಿಯಂ ತಾ ಪುಣ್ಯವಾರ್ತೆಯೋ ಮೇಣ್ಯಮಗೆ ಬಾಳ್ತೆಯಂ ಕೇಳ್ದನಂತರ್ಮುಖಿ ಮರುತ್ಸುತಂ ಮನದೊಳಗೆ ನಿಶ್ಚಯಿಸಿದನ್ ಸಾಗರೋಲ್ಲಂಘನಕ್ಕೆ ಯೋಗಿ ಪೂರಕಂ ರೇಚಕಂ ಕುಂಭಕ ಪ್ರಾಣದಿಂ ಮೂಲದಿಂದೆಳ್ಚರಿಸಿದನ್ ಕುಂಡಲಿಯಂ ಸುಷುಪ್ನಿಯಿಂದೇರ್ದನ್ ಸಹಸ್ರಾರ ಕಲ್ಲಿಂದೆ ಮೇಣ್ಮೀರ್ದನ್ ಇಂದ್ರಿಯಮಾನ್ಯ ಜಡ ಜಗನ್ಮಾಯಂ ಭೌತ ಸೃಷ್ಟಿಯ ಮಹನ್ನಿಯತಿಯಂ ಮೂಲದಿಂದೆಳ್ಚರಿಸಿದನ್ ಕುಂಡಲಿನಿಯಂ ಅಯ್ಯಾ ಮಹಾಯೋಗಿ, ಸಾಕು ನಿನ್ನ ತಪಸ್ಸು, ಎದ್ದೇಳು. ನಿಸ್ವಾರ್ಥ ಕಾರಣ ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ, ನಿನ್ನ ಸ್ವಾರ್ಥ ಇಲ್ಲ, ಸುಗ್ರೀವನ ಸ್ವಾರ್ಥ ಇಲ್ಲ. ಶ್ರೀರಾಮಚಂದ್ರನ ಸತಿಯನ್ನು ಹುಡುಕುವ ಮಹತ್ ಕಾರ್ಯದ ಅರ್ಥ ಮಾತ್ರ ಇದೆ. ಹೇಳು, ನಿನ್ನ ಆ ಎಲ್ಲ ಸಿದ್ಧಿಯನ್ನು ಕೂಡ ಅದಕ್ಕೆ ಮುಡಿಪಾಗಿ ಇಡು, ಕಾಣಿಕೆಯಾಗಿ ನೀಡು. ಅಲ್ಲದೆ ಇನ್ನೊಂದು ಮಾತು, ಇಷ್ಟೆಲ್ಲ ಜನ ನಾವಿದ್ದೇವೆ, ಶ್ರೀರಾಮಚಂದ್ರ ತನ್ನ ಅಂಗುಳಿ ಏಕವನ್ನು ಯಾರ ಕೈಗೆ ಕೊಟ್ಟ? ನಿನ್ನ ಕೈಗೆ ಕೊಟ್ಟ. ಯಾತಕ್ಕೆ ನಿನ್ನ ಕೈಗೆ ಕೊಟ್ಟ? ನೀನು ಅರ್ಹ ಅಂತ ಅವನಿಗೆ ಗೊತ್ತಿತ್ತು, ನೀನೊಬ್ಬನೇ ಯೋಗ್ಯ ಅಂತ ನನಗೆ ಗೊತ್ತಿತ್ತು.
ನನಗೆ ವಯಸ್ಸಾಗಿದೆಯಪ್ಪ, ನಾನು ಮುದುಕನಾಗಿದ್ದೇನೆ, ಲೋಕವನ್ನು ಕಂಡಿದ್ದೇನೆ, ಆದರೆ ಒಂದು ಮಾತು ಹೇಳ್ತೇನೆ, ನಿನ್ನಂಥ ಶಕ್ತಿವಂತನನ್ನು ಸಾಹಸವಂತನನ್ನು ಬೇರೊಬ್ಬನನ್ನು ನಾನು ನೋಡಿಲ್ಲ. ಏಳು ಮಹಾಯೋಗಿ, ನೀನು ಮಹಾಸಿದ್ಧಿಯನ್ನು ಪಡೆದಂಥವನು ಹೇಳಯ್ಯ ಎಂಬುದಾಗಿ ಹೇಳಿದ. ಕೇಳಿದ ಆಂಜನೇಯ ಮಾತನಾಡಲಿಲ್ಲ. ಅವನು ತನ್ನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಮೊದಲು ಒಮ್ಮೆ ಉಸಿರನ್ನು ಒಳಕ್ಕೆ ತೆಗೆದುಕೊಂಡ, ಉಸಿರನ್ನು ಒಳಕ್ಕೆ ಎಳೆದುಕೊಂಡ ಮೇಲೆ ಉಸಿರನ್ನು ಒಂದು ಸಾರಿ ಸ್ತಂಭಿಸಿದ. ಆ ಸ್ತಂಭಿಸಿದ ಉಸಿರಿನಲ್ಲಿ ಸಮಸ್ತ ಪ್ರಾಣವನ್ನು ತುಂಬಿಕೊಂಡ. ಅನಂತರ ತಾನು ಮಲಗಿದ್ದಂಥ ಆ ಒಂದು ಕುಂಡಲಿನ ಶಕ್ತಿಯನ್ನು ನಿಧಾನವಾಗಿ ಮೇಲಕ್ಕೆ ಎಬ್ಬಿಸಿದ. ಊರ್ಧ್ವಮುಖಿಯಾಗಿ ಆ ಕುಂಡಲಿನಿ ಚಲಿಸುವಂತೆ ಮಾಡಿದ. ಅದು ಭೂಮಧ್ಯದಿಂದ ಹಿಡಿದು ಸಹಸ್ರಾರದವರೆಗೆ ಏರಿ ಹೋಗುವ ಹಾಗೆ ಮಾಡಿದ. ಹಾಗೆ ಏರಿ ಹೋಗುವ ಹಾಗೆ ಮಾಡಿ ತಾನು ಯೋಗೀಶ್ವರನಾದ, ಮಹಾಶಕ್ತಿವಂತನಾದ, ಆ ಶಕ್ತಿಯ ಕಾರಣದಿಂದ ಇಡೀ ಲೋಕವನ್ನು ಗೆಲ್ಲಬಲ್ಲ ಮಹಾಸತ್ವವನ್ನು ಅವನು ಅರ್ಜಿಸಿಕೊಂಡ. ಹಾಗೆ ಆ ಒಂದು ಮಹಾಶಕ್ತಿಯನ್ನು ಪಡೆದುಕೊಂಡಂಥ ಸಂದರ್ಭವನ್ನು ಯೋಗಿಕ ಪರಿಭಾಷೆಯಲ್ಲಿ ಹೇಳಬೇಕಾದರೆ ಸಹಸ್ರಾರಕ್ಕೆ ಅವನ ಸಮಸ್ತ ಶಕ್ತಿಯೂ ಕೂಡ ಬಂದು ಸೇರಿತು. ತೆರೆದ ಸಹಸ್ರಾರಕ್ಕೆ ಆಕಾಶದಿಂದ ಅಮೃತ ವರ್ಷ ಆಯಿತು. ದೈವ ಕೃಪೆ ತಾನೇ ತಾನಾಗಿ ಸುರಿದು ಬಂತು. ಒಂದು ಕಡೆಯಲ್ಲಿ ದೈವ ಕೃಪೆ ಸೇರಿತ್ತು, ಮತ್ತೊಂದು ಕಡೆಯಲ್ಲಿ ಮಾನವನ ಶಕ್ತಿ ಮೇಲಕ್ಕೆ ಊರ್ಧ್ವಮುಖವಾಗಿ ಏರಿತ್ತು. ಹೀಗೆ ಕುಂಡಲಿನಿಯು ಜಾಗೃತವಾಗಿ ಸಹಸ್ರಾರದಲ್ಲಿ ಎಚ್ಚರವಾಗಿ ನಿಂತ ಸಂದರ್ಭದಲ್ಲಿ ಹಾಗೆ ಆಂಜನೇಯ ನಿಂತ. ಈಗ ಸರ್ವಶಕ್ತಿ ಸಂಪನ್ನ ಆದ ಆಂಜನೇಯ ಮೆಲ್ಲನೆ ತನ್ನ ಎಲ್ಲ ಮಿತ್ರರ ಕಡೆಗೆ ತಿರುಗಿದ. ನಾನೊಬ್ಬನೇ ದೊಡ್ಡವನಲ್ಲ, ನಿಮ್ಮೆಲ್ಲರ ಶಕ್ತಿಯೂ ಕೂಡ ನನ್ನನ್ನು ದೊಡ್ಡವನನ್ನಾಗಿ ಮಾಡಿದೆ. ಈ ಮಹೇಂದ್ರಾಚಲ ಇದೆಯಲ್ಲ, ಇದಕ್ಕಿಂತಲೂ ದೊಡ್ಡದಾಗಿ ನಾನು ಬೆಳೆಯುತ್ತೇನೆ. ಯಾಕೆಂದರೆ ಅದು ನಿಮ್ಮೆಲ್ಲರ ಶಕ್ತಿ ನನ್ನಲ್ಲಿ ತುಂಬಿಕೊಂಡಿರುವುದರಿಂದ, ನಿಮ್ಮೆಲ್ಲರ ಶಕ್ತಿಯನ್ನು ಪಡೆದುಕೊಂಡು ನಿಮ್ಮ ಶಕ್ತಿಯ ಸಾಕಾರ ರೂಪವಾಗಿ ನಾನು ಈಗ ನಿಲ್ತೇನೆ ಎಂಬುದಾಗಿ ಹೇಳಿ ಅವನು ತಾನು ನಿಂತುಕೊಂಡ. ಹೀಗೆ ನಿಂತಹ ಸಂದರ್ಭದಲ್ಲಿ ಇಡೀ ರಾಮನ ಅದೃಷ್ಟದ ಬಾಗಿಲು ತೆರೆದುಕೊಂಡದ್ದನ್ನು, ಸುಗ್ರೀವನ ಪ್ರತಿಜ್ಞೆ ಪೂರ್ಣವಾಗತಕ್ಕಂಥ ಹಂತ ಮುಟ್ಟಿದ್ದನ್ನು, ಮತ್ತೆ ಲಂಕೆಗೆ ನಿನ್ನ ಅವಸಾನ ಕಾಲ ಮುಟ್ಟಿತು ಎನ್ನುವ ಶಕುನವನ್ನು ತೋರಿಸ್ತಕ್ಕಂಥ ಸಂದರ್ಭವನ್ನು ನಾವು ಈ ಸಂದರ್ಭದಲ್ಲಿ ಕಾಣಿಸ್ತೇವೆ. ಜಯತು ಜಯತು ಹೇ ಪವನ ಪಾವನ ಕಲಿಕುಮಾರ, ಜಯತು ಜಯತು ಹೇ ಪವನ ಪಾವನ ಕಲಿಕುಮಾರ, ಜಯತು ಜಯ ಹೇ ವಾನರ ಕುಲದ ಕೀರ್ತಿಯುದ್ಧಾರ, ಜಯತು ಹೇ ಕಪಿಕೇತನರ ಮಹಾಚೈತನ್ಯ ಚೂತವನ ಚೈತ್ರಾವತಾರ, ಉತ್ತಿಷ್ಟ ಓಧುರಧೀರ ಜಗದೇ ಕವೀರ, ಉತ್ತಿಷ್ಟ ಓ ಯೋಗಿವರ ಯೋಗಾವತಾರ, ಉತ್ತಿಷ್ಟ ಓ ಉತ್ತಿಷ್ಟ ಸರ್ವಮಾನವ ಗರ್ಭಮಾನ ಪಾರಾವಾರ, ಪ್ರತಿಮೆಯಾಗಲಿ ನಿನ್ನ ಈ ಶರದಿ ಲಂಘನವು ಮಾನವಾತ್ಮದ ಮಹತ್ಸಾಧನೆಗೆ ನಿನ್ನ ಈ ಸಾಹಸಂ ಸಾಕ್ಷಿಯಾಗಲಿ ಯೋಗ ಮಹಿಮೆಯ ಉದಾತ್ತತೆಗೆ, ನಮೋ ಬ್ರಹ್ಮಚಾರಿಯೇ ನಮೋ ವ್ಯೋಮ ಸಂಚಾರಿಯೇ ನಮೋ ನಮೋ ಕಲಿ ನಮೋ ಗುರು ನಮೋ ಪುನರನ್ನಮೋ ಮಹುರ್ನಮೋ ಓಂ ನಮೋ ಹ್ರೀಂ ನಮೋ 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 ನಮೋ. Thank you.
ಯೋಗೇಂದ್ರನಾದ ಆಂಜನೇಯ ನಿಂತಿದ್ದಾನೆ. ಊರ್ಧ್ವದೇಹಿಯಾಗಿ ನಿಂತವನನ್ನು ಕುರಿತು ಇಡೀ ಕಪಿಕುಲ ಒಕ್ಕರಲಿನಿಂದ ಜಯಕಾರವನ್ನು ಮಾಡ್ತಾ ಇದೆ. ಜಯತು ಜಯತು ಹೇ ಪವನ ಪಾವನ ಕಲಿಕುಮಾರ, ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ, ವಾನರ ಕುಲದ ಕೀರ್ತಿಯನ್ನು ಹರಡತಕ್ಕಂಥ ನಿನಗೆ ಜಯವಾಗಲಿ. ಓ ದುರಧೀರ, ಯುದ್ಧದಲ್ಲಿ ಧೀರನಾದಂಥವನೇ, ಏಳು, ಮೇಲಕ್ಕೆ ಏಳು, ನೀನು ಯೋಗಿವರನಾಗಿರ್ತಕ್ಕಂಥವನು, ಯೋಗದ ಅವತಾರವಾಗಿರ್ತಕ್ಕಂಥವನು, ಮೇಲಕ್ಕೆ ಏಳು. ಎಲ್ಲ ಮಾನವರ ಗರ್ವಕ್ಕೆ ಅಹಂಕಾರವನ್ನು ಮೆಟ್ಟಿ ಅದಕ್ಕೆ ಔನ್ನತ್ಯವನ್ನು ತೋರಿಸ್ತಕ್ಕಂಥ ಮಹಾವ್ಯಕ್ತಿಯಾದವನು. ನಿನ್ನ ಈ ಶಕ್ತಿ ಹೇಗಪ್ಪ ಇರಬೇಕು ಅಂತಂದರೆ, ಸಮುದ್ರ ಲಂಘನಕ್ಕೆ ನಿನ್ನ ಈ ಶಕ್ತಿಯು ಒಂದು ಮಾನದಂಡವಾಗಿ ಇರಲಿ. ಇಂಥ ಯೋಗ ಶಕ್ತಿಯ ಮಹಾಮಹಿಮೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯೇ ಬ್ರಹ್ಮಚಾರಿಯಾದವನೇ, ನಿನಗೆ ನಮಸ್ಕಾರ. ಶೂರನಾದವನೇ, ನಿನಗೆ ನಮಸ್ಕಾರ. ಗುರುವಾದವನೇ, ನಿನಗೆ ನಮಸ್ಕಾರ. ಮತ್ತೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ. ಓಂಕಾರವಾಗಿರುವ ನಿನಗೆ ನಮಸ್ಕಾರ, ಕ್ರೀಂಕಾರವಾಗಿರುವ ನಿನಗೆ ನಮಸ್ಕಾರ. ಅಗೋ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಕೋಟಿ ಕೋಟಿ ಕಂಠದಿಂದ ಒಂದೇ ಸಮನೆ ಸ್ತುತಿಗೊಂಡ ಆಂಜನೇಯನ ಆ ವರ್ಣ್ಯ ಮಾತುಗಳನ್ನು ಕೇಳ್ತಾ ರೋಮಾಂಚನಗೊಂಡಂಥ ಆಂಜನೇಯನ ಆ ಮಾತುಗಳನ್ನು ನಾವು ಗಮನಿಸಬೇಕು. ಹೆಮ್ಮೆ ಬರಲಿಲ್ಲ ಆತನಿಗೆ, ಸೊಕ್ಕು ಬರಲಿಲ್ಲ. ಅವನ್ನೆಲ್ಲವನ್ನೂ ಕೂಡ ಪಕ್ಕದಲ್ಲಿ ಇಟ್ಟ, ಅವನೊಂದೇ ಒಂದು ಮಾತನ್ನು ಹೇಳ್ದ, ನಿಮ್ಮಾತ್ಮ ಯೋಗಮೇ ನನಗೆ ಶಕ್ತಿ, ನಿಮ್ಮಲ್ಲಿರುವ ಆತ್ಮಶಕ್ತಿ ನನಗೆ ಬಲವಾಗಿದೆ. ಆದರೂ ಒಂದು ಮಾತನ್ನು ಹೇಳ್ತೇನೆ ಕೇಳಿ. ನಿಜವಾಗಿ ಹೇಳಬೇಕಾದಂಥದ್ದು ಏನು, ನಾನು ಜಂಬದಿಂದ ಹೇಳ್ತಾ ಇಲ್ಲ, ನನ್ನ ಮಾತನ್ನು ನಾನು ಹೇಳ್ತಾ ಇದ್ದೇನೆ, ಬುದ್ಧಿಪೂರ್ವಕವಾಗಿ ನಾನು ಹೇಳ್ತಾ ಇದ್ದೇನೆ. ಈ ಸಮುದ್ರ ನನಗೆ ಒಂದು ಸಣ್ಣ ಹೊಳೆ ಇದ್ದ ಹಾಗೆ, ಕಾಲಿನಿಂದ ದಾಟುವ ಹೊಳೆ ಇದ್ದ ಹಾಗೆ. ಯಾಕೆ, ನಿಮ್ಮೆಲ್ಲರ ಬಲ ನನ್ನ ಮೈಯಲ್ಲಿ ತುಂಬಿಕೊಂಡಿದೆ, ನನ್ನ ಆತ್ಮವನ್ನು ನಿಮ್ಮೆಲ್ಲರ ಆತ್ಮಶಕ್ತಿ ತುಂಬಿಕೊಂಡು ವೃದ್ಧಿಗೊಂಡಿದೆ, ಆದ್ದರಿಂದ ನಾನು ಹೋಗ್ತೇನೆ. ಅಷ್ಟೇ ಅಲ್ಲ, ಒಂದು ಸಲ ನಾನು ಹಿಡಿಯನ್ನೇನಾದರೂ ಹೀಗೆ ಕುಟ್ಟಿದರೆ ಮಹೇಂದ್ರಾಚಲ ಪುಡಿ ಪುಡಿಯಾಗಿ ಹೋಗುತ್ತೆ. ಅಂಥ ಬಲವನ್ನು ತಂದುಕೊಟ್ಟವರು ನೀವು. ಉತ್ತಿಷ್ಟ ಎಂದು ಹೇಳಿದಿರಿ, ನೀವೆಲ್ಲರೂ ಉತ್ತಿಷ್ಟರಾಗಿದ್ದೀರಿ. ನಿಮ್ಮೆಲ್ಲರ ಉತ್ತಿಷ್ಟತೆಯಿಂದ ನನ್ನ ಉತ್ತಿಷ್ಟತೆ ಸಾಧ್ಯವಾಗಿದೆ. ಈಗೊಳ್ಳಿ, ನಾನು ಈಗ ಸಮರ್ಥನಾಗಿದ್ದೇನೆ. ಕಡಲೆಲ್ಲವನ್ನೂ ಕೂಡ ತುಳುಕಿ, ಕಡಲೆಲ್ಲವೂ ಕೂಡ ಹಿಮಾಚಲಯಕ್ಕೆ ಎಸೆದು ನಾನು ಮುಂದಕ್ಕೆ ಹೋಗಬಲ್ಲೆ. ಈಗೊಳ್ಳಿ, ಈಗ ನಾನು ಹಾರುವುದಕ್ಕೆ ಸಿದ್ಧನಾಗಿದ್ದೇನೆ, ಸಮುದ್ರೋಲ್ಲಂಘನಕ್ಕೆ ಸಿದ್ಧನಾಗಿದ್ದೇನೆ ಎಂದು ಹೊರಡುತ್ತಾನೆ. ಬಹಳ ಆಶ್ಚರ್ಯದ ಸಂಗತಿ ಏನು ಅಂದರೆ, ನಾಲ್ಕು ಕಡೆಗಳಿಗೆ ಹೋಗಿದ್ದಂಥ ಕಪಿಕುಲ ಸಂತತಿ ಒದ್ದಾಡಿ 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 ಅನೇಕ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಸಂಪಾತಿಯ ದರ್ಶನ ಆದ ಮೇಲೆ ಒಂದು ಹೊಸ ದಿಕ್ಕಿನ ಕಡೆಗೆ ಹೊರಳಿ, ಅಲ್ಲಿಂದ ಮುಂದೆ ಆಂಜನೇಯನ ಕಡೆಗೆ ಹೊರಳಿ, ಆಂಜನೇಯನ ಮೂಲಕವಾಗಿ ತನ್ನ ಕಥಾ ಮಾರ್ಗದಲ್ಲಿ ಪ್ರಗತಿಯನ್ನು ಕಾಣುವಂಥ ಹಂತವನ್ನು ಮುಟ್ಟಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತೇವೆ. ಆಂಜನೇಯನನ್ನು ಕುರಿತು ಮಾಡಿದಂಥ ಪ್ರಾರ್ಥನೆಯ ಆ ಮಾತುಗಳಲ್ಲಿ ಇರ್ತಕ್ಕಂಥದ್ದು, ಎಂಥ ವ್ಯಕ್ತಿಯನ್ನಾದರೂ ಉದ್ದೀಪನಗೊಳಿಸುವಂಥ, ಎಂಥ ವ್ಯಕ್ತಿಯನ್ನಾದರೂ ಶಕ್ತಿಯಾಗಿ ಪರಿವರ್ತಿಸುವಂಥ ಒಂದು ಮಹಾಸತ್ವವನ್ನು ನಾವು ಇಲ್ಲಿ ಕಾಣ್ತೇವೆ. ಆಂಜನೇಯ ಮಹೇಂದ್ರಾಚಲದ ಹತ್ತಿರದಲ್ಲಿ ನಿಂತು ತಾನು ನಿಂತಿದ್ದಾನೆ. ಅವನಿಗೆ ಈಗ ಬಹುಶಃ ಲಂಕೆ ಕೂಡ ಕಾಣಿಸ್ತಾ ಇದೆ, ಲಂಕೆಯಲ್ಲಿ ಇರ್ತಕ್ಕಂಥದ್ದೆಲ್ಲ ಕಾಣಿಸ್ತಾ ಇದೆ ಅಂತ ಕಾಣಿಸ್ತದೆ. ಲಂಘಿಸುವುದಕ್ಕೆ ಈಗ ಆಂಜನೇಯ ಸಿದ್ಧನಾಗಿದ್ದಾನೆ. ಈ ಎಲ್ಲ ಸಿದ್ಧಿಗೆ ಕಾರಣವಾದದ್ದು ವಾನರ ಕುಲದ ವಿಶೇಷವಾದ ಧ್ಯಾನ ಶಕ್ತಿ, ಪ್ರಾಣಶಕ್ತಿ, ಸ್ಫೂರ್ತಿ ಶಕ್ತಿ ಇವುಗಳೇ ಆಗಿವೆ. ಇದಕ್ಕೆ ಕಾರಣ ಏನು ಅಂತಂದರೆ, ಶ್ರೀರಾಮ ತನ್ನ ಕೈಯಲ್ಲಿರುವ ಅಂಗುಲೀಕವನ್ನು ಮಡದಿಯ ಕೈಗೆ ಕೊಡುವುದಕ್ಕಾಗಿ ಯಾತಕ್ಕೆ ಕೊಟ್ಟಿದ್ದ ಆಂಜನೇಯನಿಗೆ ಅಂದರೆ, ಇವನೊಬ್ಬನೇ ಈ ಕಾರ್ಯಕ್ಕೆ ಸಮರ್ಥ ಎನ್ನುವುದನ್ನು ಅಂದೇ ಅವನು ಅರಿತಿದ್ದ. ಆದ್ದರಿಂದಲೇ ಸುಗ್ರೀವನೂ ಅದನ್ನು ಅರಿತಿದ್ದ, ಜಾಂಬವಂತನೂ ಅರಿತಿದ್ದ, ನಳನೂ ಅರಿತಿದ್ದ, ನೀಲನೂ ಅರಿತಿದ್ದ, ಎಲ್ಲರೂ ತಿಳಿದಿದ್ದರು. ಆಂಜನೇಯ ಮಾತ್ರ ಎಂದೂ ಮಾತನಾಡದೆ ಶಿಲೆಯ ಹಾಗೆ ಎಕ್ಕಟಿಯಾಗಿ ಒಂಟಿಯಾಗಿ ಒಂದು ಕಡೆಯಲ್ಲಿ ಕುಳಿತಿದ್ದ. ಆದರೆ ಅವನನ್ನು ಗುರುತಿಸುತ್ತಿದ್ದಂತೆ, ಅವನನ್ನು ಪ್ರಾರ್ಥಿಸುತ್ತಿದ್ದಂತೆ ಆಂಜನೇಯ ಶಕ್ತಿ ಆವಿರ್ಭವಿಸಿತು. ಅದು ನಮ್ಮನ್ನು ಕಡಲನ್ನು ದಾಟಿಸಿ ಲಂಕೆಯ ಕಡೆಗೆ ಕರೆದೊಯ್ಯಲು ಸಿದ್ಧವಾಯಿತು.
ಬಹುಶಃ ಆಂಜನೇಯನದೇ ಒಂದು ಮಾತಿದೆ, ಬಳ್ಳಿಪು ದೇಕೆ ನಾನು ಯಾಕೆ ಮಾತಾಡಿಸ್ಲಿ, ಕಾಣಿಂ ಅಪರೋಕ್ಷಮಂ, ಕಣ್ಣಿಗೆ ಕಾಣದೇ ಇರೋದನ್ನು ನೀವೀಗ ನೋಡಿ ಎಲ್ಲವೂ ನಿಮಗೆ ಕಾಣ್ತಾ ಹೋಗುತ್ತೆ, ಅಂದರೆ ಮುಂದಿನದನ್ನು ನಾನು ಕಾಣಿಸುತ್ತೇನೆ ಅಂತ ಹೇಳಿ ಆಂಜನೇಯ ಹೇಳ್ತಾನೆ.